ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಮಾಡ್ಕೊಂಡಿದೆ, ಸೊ ಇದರಿಂದ ಕಾಂಗ್ರೆಸ್ ಗೆ ಹಿನ್ನಡೆ ಆಗತ್ತಾ? ಕುಮಾರಸ್ವಾಮಿ ಅವರು ನಿಂತ್ಕೊಂಡ್ರೆ ಸೋಲ್ತಾರೆ ಇಲ್ಲಿ, ಡಿಕೆ ಸುರೇಶ್ 100% ಗೆಲ್ತಾರೆ. ಕೆಲಸ ಮಾಡಿದವರಿಗೆ ಜೈಕಾರ ಹಾಕ್ತೀನಿ, ಕೆಲಸ ಮಾಡದಿಲ್ದವ್ರು ಸೋಂಬೇರಿಗಳಿಗೆ ಧಿಕ್ಕಾರ ಹಾಕ್ತೀನಿ. ಯಾಕಂದ್ರೆ ಇನ್ನೊಂದ್ ಕಡೆ ಬಿಜೆಪಿ ಜೆಡಿಎಸ್ ಮೈತ್ರಿ ಮಾಡ್ಕೊಂಡಿದೆ, ಮೊದಲಿಗೆ ಕಾಂಗ್ರೆಸ್ ಬಿಜೆಪಿ ಹೋಗಿದಾರೆ, ಅವ್ರು ಹೆಂಗೆ ನಾವು ಗ್ಯಾರಂಟಿ ಇಟ್ಕೊಳ್ಳೋದವ್ರನ್ನ? ಆದ್ರೂ ನಾವು ಮಂದಾಳವಾಗಿ ಸುರೇಶ್ ಗೆದ್ದಿದ್ದಾರೆ, 5000ದಲ್ಲಾದ್ರೂ ಸುರೇಶ್ ಗೆದ್ದೇ ಗೆದ್ದಿದ್ದಾರೆ ಅನ್ನೋ ಒಂದು ನಂಬಿಕೆ ಇದೆ ನಮ್ಗೆ. ನರೇಂದ್ರ ಮೋದಿ ಅವ್ರ ಬಗ್ಗೆ ಬರೀ ಸುಳ್ಳು ಆಶ್ವಾಸನೆಗಳು ಕೊಟ್ಟು ಜನಗಳಿಗೆ ಮೋಸ ಮಾಡೋದು ಎಷ್ಟು ಬೇಕೋ ಅಷ್ಟು ಕಲ್ತಿದ್ದಾರೆ. ಯಾವ ಪಕ್ಷದವರು ಇಲ್ಲಿ ಎಂಪಿ ಆದ್ರೆ ಉತ್ತಮ ಆಡಳಿತ ಕೊಡ್ತಾರೆ ಅನ್ಸುತ್ತೆ ಸರ್? ಸಿಪಿ ಯೋಗೇಶ್ವರ ಹೇಳ್ತಾರೆ, ನಮಗೆ ಕಾಂಗ್ರೆಸ್ ಬಂದ್ರೆ ಉತ್ತಮ ಡಿಕೆ ಸುರೇಶ್. ಗ್ಯಾರಂಟಿಗಳಿಂದ ಅನುಕೂಲ ಆಗಿಲ್ಲ, ಅನಾನುಕೂಲತೆಯೇ ಹೆಚ್ಚಾಗಿದೆ. ಈ ಜನಗಳಿಗೆ ಗ್ಯಾರಂಟಿ ಕೊಡ್ಬೇಕಾಗಿತ್ತ? ಗ್ಯಾರಂಟಿ ಅವಶ್ಯಕತೆ ಇರಲಿಲ್ಲ. ಏನ್ ಅವಶ್ಯಕತೆ ಇದೆ ಮೇಡಮ್? ಸರ್ ತಮ್ಮ ಹೆಸರು? ಕಾಂತರಾಜ್ ಎಂಬಿಟ್ಟು, ಊಜಗಲ್ಲು, ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು. ಲೋಕಸಭಾ ಚುನಾವಣೆ ಬರ್ತಾ ಇದೆ, ಲೋಕಸಭಾ ಚುನಾವಣೆಯಲ್ಲಿ ಏನು ಅಂದ್ರೆ ಡಿ ಕೆ ಸುರೇಶ್ ಇವತ್ತು ಪಂಚಾಯತಿ ವೇದಿಕೆ ಹೋಗಿ ಕೆಲಸ ಕಾರ್ಯ ಮಾಡ್ತಾವ್ರೆ. ಇಲ್ಲಿ ಏನು ಅಂದ್ರೆ ಬೇರೆ ಕಡೆ ಏನಾಯ್ತದೋ ಹಿಂಗೋ, ಇಲ್ಲಿ ವರ್ಸಸ್ಸು ಬಾಲಣ್ಣ ವರ್ಸಸ್ಸು ಸುರೇಶ್, ಇವತ್ತು ಬಾಲಣ್ಣ ಅಂತ ನಾಯಕ ಇಲ್ಲ. ನಾವು ಎಲ್ಲ ಅವ್ರನ್ನ 25 ವರ್ಷದಿಂದ ಅವ್ರನ್ನ ಕೆಲ್ಸ್ಕೊಂಬರ್ತಾ ಇದ್ದೀವಿ, ನಾವು ದಳದಲ್ಲೇ ಬಂದಿದ್ದೀವಿ. ಇವತ್ತು ನಾಯಕತ್ವದಲ್ಲಿ ಅವರು ಇವತ್ತು ಸರ್ಕಾರದಲ್ಲಿ ಮಿನಿಸ್ಟ್ರುಗಳು ಅವರೇ ಒಳ್ಳೆಯವರೇ ಅವರೇ. ಇವತ್ತು ಕೃಷ್ಣ ಬೈರೇಗೌಡ ಅಂತ ಒಬ್ಬ ಮಿನಿಸ್ಟ್ರು ಆಡಳಿತದ ಇದಾಗಿ ಚುಕ್ಕಣ್ಣ ಹಿಡಿದು ಒಬ್ಬ ತಾಲೂಕಪ್ಸ್ಗೆ ಹೋಗಿ ಒಂದು ಅಧಿಕಾರಿಗಳನ್ನ ಮಟ್ಟಕ್ಕೆ ಮಾತಾಡಿಸೋಂಥ ವ್ಯಕ್ತಿ ಅಂದರೆ ಕೃಷ್ಣ ಬೈರೇಗೌಡರು. ಇವತ್ತು ಸರ್ಕಾರ ಅದೇ ಸರ್ಕಾರ, BJP ಇರ್ಬೋದು, ಕೇಂದ್ರ ಬರ್ಬೋದು, ಅದರಿಂದ ಇಲ್ಲಿನ ಒಂದು ಮನ್ಯತತ್ವವಾಗಿ ನಡಿಬೇಕು ಅಂದ್ರೆ ರಾಜಕಾರಣ ಅಂದ್ರೆ ಬಾಲಣ್ಣ ವರ್ಸಸ್ ಸುರೇಶ್. ಇಲ್ಲಿ ಬಾಲಣ್ಣ ಏನ ನೇತೃತ್ವ ಸುರೇಶ್ ಅಷ್ಟೇ. ಇಲ್ಲಿ ಡಿಕೆ ಸುರೇಶ್ ಗೆಲ್ತಾರೆ ಅನ್ಸುತ್ತ? ಯಾಕಂದ್ರೆ ಇನ್ನೊಂದ್ ಕಡೆ ಬಿಜೆಪಿ JDS ಮೈತ್ರಿ ಮಾಡ್ಕೊಂಡಿದೆ, ಇಲ್ಲಿ JDS ವೋಟ್ ಕೂಡ ಜಾಸ್ತಿ ಇರೋದ್ರಿಂದ ಸೊ ಅದು ಅವರಿಗೆ ವರ್ಕ್ಔಟ್ ಆಗತ್ತಾ ಹೇಗೆ? ಈಗ ಆದ್ರೂ ಮೇಡಮ್ ಅವರೇ ಮೈತ್ರಿ ಮಾಡ್ಕೊಂಡ್ರು, ಅವರ ಒಂದು ಮಂದಾಳವಾಗಿ ಯಾರು ಇರ್ತಾರೋ, ಈ ಬಾಲಣ್ಣ ಪರ ಇರ್ತೀವಿ, ತಾಲೂಕು ಬಾಲಣ್ಣ ಪರ ಇರ್ತದೆ, ಬಾಲಣ್ಣ ಪರನೇ ಓಟ್ ಹಾಕ್ಬೇಕು ನಾವು, ಬೇರೆ ಹಾಕಕ್ಕಾಗಲ್ಲ. ಬಾಲಣ್ಣ ಹೇಳ್ದಂಗೆ ಬೇಕು, ಬೆಳಿಗ್ಗೆ ಎದ್ದು ಕಾರ್ಯಕ್ರಮ ಹೋಗಲೇಬೇಕು. ಇವತ್ತು MP ಇದ್ರೆ ಗ್ರಾಮ ಪಂಚಾಯತಿಗೆ ಬಂದು ನಿಂತು ಕೆಲಸ ಮಾಡೋಂಥ ವ್ಯಕ್ತಿ. ಯಾರೋ ಹೇಳ್ಬೋದು, ಏ ಅವರು ದುರಹಂಕಾರ ಮಾತಾಡಿಸ್ಬೋದು ಆಗಲ್ಲ ಅಂತ, ಆದ್ರೂ ಸುರೇಶ್ ಅಂತ ವ್ಯಕ್ತಿತ್ವ ಯಾರಿಗೂ ಇಲ್ಲ. ಫೈಟ್ ಅದೇ ಮೇಡಮ್ ರೇ, ಫೈಟ್ ಅದೇ, ನೆಕ್ಕು ನೆಕ್ಕು ಫೈಟ್ ಅದೇ. ಆದ್ರೂ ನಾವು ಮಂದಾಳವಾಗಿ ಸುರೇಶ್ ಗೆದ್ದಿತಾರೆ, 5000ದಲ್ಲಾದ್ರೂ ಸುರೇಶ್ ಗೆದ್ದೇ ಗೆದ್ದಿತಾರೆ ಅನ್ನೋ ಒಂದು ನಂಬಿಕೆ ಇದೆ ನಮಗೆ. ತಾಲೂಕಲ್ಲಿ ಇನ್ಮೇಲೆ ಸರ್ಕಾರ ಬಂದದೆ, ಬಾಲಣ್ಣ ಅವತ್ತಿಂದನೂ ಬಾಲಣ್ಣನೇ ಮಾಡಿರೋದು, ಮಂಜಣ್ಣವರು ಗೆದ್ದವ್ರೆ, ಅವರು ಏನೋ ಸಾಧಾರಣ ರೋಡು ಪಾಡು ಮಾಡ್ಕೊಂಡು ಹೋಗವ್ರೆ, ಸರ್ಕಾರ ಇರಲ್ಲ ಅವರು ಭಿನ್ನ. ನಾವು ಬಾಲಣ್ಣನೇ ಮುನ್ಸಿಪಲ್ಲು ಅಧಿಕಾರಿ ಡಿಪೋವು ಎಲ್ಲ ಬಾಲಣ್ಣನೇ ಮಾಡೋರೆ. ಇವತ್ತು ಸರ್ಕಾರ ಸಿಕ್ಕದೆ ವಯ್ಯ 25 ವರ್ಷ ಗೆದ್ದು 4 ಬಾರಿ ಗೆದ್ದರೂ ಅಧಿಕಾರ ಸಿಕ್ಕಿರಲಿಲ್ಲ, ಈ ಸಲ ಅಧಿಕಾರ ಕೆಲಸ ಮಾಡ್ತಾರೆ ಬಾಲಣ್ಣ. ಎಂಥ ಜಾತಿ ಅವರು ಬೈದವರು ಇವ್ರು ಬೈದವ್ರನ್ನೆಲ್ಲ ಬಾಲಕೃಷ್ಣ ಇವತ್ತು ತಾಲೂಕು ಪಂಚಾಯತಿ ಮಾಡಿ, ತಾಲೂಕು ಪಂಚಾಯತಿ ಅಧ್ಯಕ್ಷರು ಮಾಡಿ, ತಾಲೂಕು ಪಂಚಾಯತಿ ಸದಸ್ಯರುಗಳು ಮಾಡಿ ಕರ್ಕೊಂಬಂದು ಅಧಿಕಾರ ಕೊಟ್ಟವ್ರು ಬಾಲಣ್ಣ. ಯಾರನ್ನೇನು ಭೇದ ಭಾವ ಅಂತೂ ಮಾಡಿಲ್ಲ, ಬಾಲಕೃಷ್ಣ ಬೈದವ್ರನ್ನೆಲ್ಲ ಅಧಿಕಾರ ಕೊಟ್ಟವ್ರೆ. ನರೇಂದ್ರ ಮೋದಿ ಅವ್ರ ಬಗ್ಗೆ? ಮೋದಿ ಬಗ್ಗೆ ನಾವು ಮಾತಾಡಲ್ಲ, ಅವರು ರಾಷ್ಟ್ರದ ಇವರು, ಅವರು ಅವ್ರಿಗೆ ಆದಂಥ ಒಂದು ಸ್ಥಾನಮಾನ ಅದೇ, ಅವ್ರ ಬಗ್ಗೆ ನಾವು ಮಾತಾಡಲ್ಲ ಮೇಡಮ್. ನಾನು ಪಂಚಾಯತಿ ಮಾಜಿ ಅಧ್ಯಕ್ಷ, ನಾನು ಅವ್ರ ಬಗ್ಗೆ. ರಾಹುಲ್ ಗಾಂಧಿ ಅವ್ರ ಬಗ್ಗೆ? ರಾಹುಲ್ ಗಾಂಧಿ ಅವರು, ಅವರ ಒಂದು ವೈಯಕ್ತಿಕ, ಅವ್ರ ಅಮ್ಮ ಅವ್ರ ತಾತ ಅವ್ರ ಹೆಸರ ಮೇಲೆ ಹೋಯ್ತಾ ಇದೆ, ಏನೋ ಅವ್ರ ಒಂದು ಕಾಲಕ್ಕೆ ಆಗ್ಬೋದು, ಅದ್ರ ಬಗ್ಗೆ ನಾವು ಮಾತಾಡಲ್ಲ. ಇಲ್ಲಿ ನಮ್ಮ ಬಾಲಣ್ಣ ಸುರೇಶ್ ಅಷ್ಟೇ. ಇಲ್ಲೇ ಸಾಕಷ್ಟು ಜನರನ್ನ ಮಾತಾಡಿಸಿದಾಗ ಗ್ಯಾರಂಟಿಗಳ ಬಗ್ಗೆ ಪರವಿರೋಧ ವ್ಯಕ್ತ ಆಗ್ತಾ ಇತ್ತು, ಸ್ವಲ್ಪ ಜನ ಬೇಡ ಅಗತ್ಯ ಇರಲಿಲ್ಲ ಅಂತ ಹೇಳ್ತಿದ್ರು, ಕೆಲವರಿಗೆ ಹೆಲ್ಪ್ ಆಗ್ತಿದೆ ಅಂತಿದ್ದಾರೆ. ನಿಮ್ಮ ಪ್ರಕಾರ ಹೇಳ್ಬೋದು, ಇವತ್ತು ಮನೆಗೆ ಒಬ್ರು ಇವತ್ತು ಮಗನಿಗೆ ಮಗ ಮಾತ್ರೆ ತಂದು ಕೊಡ್ತಾ ಇಲ್ಲ ಮೇಡಮ್ ಅವರೇ, ಇವತ್ತು 5000 ರೂಪಾಯಿ ಅವ್ರ ಮನೆಗೆ ಹೋಯ್ತದೆ, ನಮ್ಮ ತಾಯಿಗೆ ಹೋಯ್ತದೆ. ಇವತ್ತು ನಮ್ಮ ತಾಯಿಗೆ 5 ಸಲಿಂದನೂ 5 ತಿಂಗಳಿಂದನೂ 10-20 ಸಾವಿರ ಎತ್ಕೊಂಡಿದ್ದೀವಿ. ಎಲ್ಲರೂ ರೈತರು ಕಷ್ಟ. ಇವತ್ತು ನಾವು ಅನ್ಬೋದು, ನಾವು ಕನಕಾಂಬರ ಕಟ್ಟಿ ಬೆಳಿಗ್ಗೆ 1000 ವ್ಯಾಪಾರ ಮಾಡ್ತೀನಿ, ನಾನು ಇವತ್ತು ಪಂಚಾಯತಿ ಅಧ್ಯಕ್ಷ ಆಗಿರ್ಬೋದು ವ್ಯಾಪಾರ ಮಾಡ್ತೀನಿ, ನಮ್ಮ ಕಷ್ಟ ಸುಖ ಗೊತ್ತಿರ್ತದೆ. ಇವತ್ತು ಹೇಳ್ಬೋದು ಬೇಕಾ ಬಿಟ್ಟು ಹೇಳ್ಬೋದು, ಏ ಬೇಡ ಅಂತ. ಯಾಕೆ ಬೇಡ ಅಂದವ್ರು ಯಾಕೆ ಅಪ್ಲಿಕೇಶನ್ ಕೊಟ್ಟು ಅವ್ರನ್ನ ಇದು ಮಾಡ್ಕೊಂಡು ಯಾಕೆ ಎತ್ಕೋತಾರೆ ಮೇಡಮ್? ಎಲ್ಲರಿಗೂ ಬೇಕು, ಇವತ್ತು ಮಾಡೋರು ಸರ್ಕಾರ, ಒಂದು ಕಡೆ ತಗೋಬೇಕು ಒಂದು ಕಡೆ ಕೊಡಬೇಕು, ಏನು ಮಾಡೋಕ್ಕಲ್ಲ. ಸಿದ್ದರಾಮಯ್ಯವರೇ ಒಂದು ತಗತಾರೆ ಕೊಡ್ತಾರೆ ಅಂದರೆ ಅವಯ್ಯ ಒಬ್ಬ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕುಂತ್ಕೊಂಡು ಒಬ್ಬ ಮನೆ ಯಜಮಾನ ಆದಮೇಲೆ ಮಾತುಕತೆಯಲ್ಲಿ ವ್ಯವಹಾರ ಮಾಡ್ಕೊಂಡು ಮಾಡ್ಕೋಬೇಕು, ಅವ್ರ ದಕ್ಷತೆ ಇದೆ, ಒಂದು ಕಡೆ ತಗೋಬೇಕು ಒಂದು ಕಡೆ ಕೊಡ್ತಾವ್ರೆ. ಅದ್ರ ಬಗ್ಗೆ ಮಾತಾಡೋ ಎಲ್ಲರಿಗೂ ಸಿಗ್ತದೆ. ನಾನೇ ಕಾಂಗ್ರೆಸ್ ವೋಟ್ ಹಾಕಿದ್ದೀನಿ, ನಾನೇ ತಗತೀನಿ ಅನ್ನೋದಲ್ಲಿ ಎಲ್ಲ ಅಲ್ಪಸಂಖ್ಯಾತ ಎಲ್ಲರೂ ಸಣ್ಣ ಪುಟ್ಟವರೆಲ್ಲ ತಗತಾವ್ರೆ. ಇವತ್ತು ನಾವು ಅವ್ರ ಅದ್ರ ಬಗ್ಗೆ ಸರ್ಕಾರ ಬಗ್ಗೆ ಮಾತಾಡಲ್ಲ, ಮೋದಿ ಬಗ್ಗೆನೂ ನಾವು ಕೆಟ್ಟು ಮಾತಾಡಲ್ಲ ಮೇಡಮ್ ಅವರೇ. ಮೋದಿ ಬಗ್ಗೆ ಎಲ್ಲ ಗೌರವ ಅದೇ. ಮೋದಿ ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಮೋದಿ ಅವ್ರ ಬಗ್ಗೆ ಹೇಳೋದೇನಿಲ್ಲ, ಅದು ಬರೇ ಸುಳ್ಳು ಆಶ್ವಾಸನೆಗಳು ಕೊಟ್ಟು ಜನಗಳಿಗೆ ಮೋಸ ಮಾಡೋದು ಎಷ್ಟು ಬೇಕೋ ಅಷ್ಟು ಕಲ್ತಿದ್ದಾರೆ, ಭಾಷಣ ಮಾಡೋದು ಚೆನ್ನಾಗಿ ಕಲ್ತಿದ್ದಾರೆ ಅವರು. ಆದ್ದರಿಂದ ಅವ್ರ ಹೆಸರಲ್ಲಿ ಹೋಗ್ತಾ ಇದೆ, ನಾವು ಅವ್ರ ಬಗ್ಗೆ ಏನು ಹೇಳೋದಿಲ್ಲ. ಈಗ ಯಾರು ಯೋಜನೆಗಳು ಬೇಡ ಅಂತಾರೆ, ಸರ್ಕಾರ ಒಂದು ಅಕೌಂಟ್ ಮಾಡಿಬಿಡಲಿ, ಅವ್ರ ಅಕೌಂಟ್ಗೆ ವಾಪಸ್ ಹಾಕಿಬಿಡಲಿ. ಬೇಡವೇ ಬೇಡ, ಅವ್ರಿಗೆ ಬೇಡ ಅಂದವ್ರಿಗೆ
ಬಂಧನ ಮಾಡ್ಕೊಡೋದೇನು ಬೇಡ, ಅವಶ್ಯಕತೆ ಇರೋರು ಉಪಯೋಗಿಸ್ಕೋತಾ ಇದ್ದಾರೆ, ಬಡತನ ರೇಖೆಗಿಂತ ಮೇಲೆ ಬರ್ತಾ ಇದ್ದಾರೆ, ಸಾಕಷ್ಟು ಅನುಕೂಲ ಆಗಿದೆ ಯೋಜನೆಯಿಂದ. ಯೋಜನೆ ಯಾರು ಬೇಡ ಅಂತ ಏನು ಹೇಳೋದಿಲ್ಲ. ಇನ್ನೂ ಒಂದು ಏನು ಮಾಡಬೇಕು ಅಂತ ಹೇಳಿದರೆ, ಮುಂದಿನ ದಿನಗಳಲ್ಲಿ ಎಂ ಪಿ ಚುನಾವಣೆ ಆದಮೇಲೆ ಈ 60 ವರ್ಷ ಆದವರು ವಯಸ್ಕರು ಇದ್ದಾರಲ್ಲ ಗಂಡಸರು, ಅವ್ರಿಗೂ ಬಸ್ನಲ್ಲಿ ಉಚಿತವಾಗಿ ಮಾಡಿಕೊಳ್ಳಿ. ಆಮೇಲೆ ಹೆಣ್ಮಕ್ಕಳಿಗೆ 30 ವರ್ಷ ಶಾಲಾ ಮಕ್ಕಳಿಗೆ ಕೊಡಲಿ, 40 ವರ್ಷಕ್ಕಿಂತ ಕಡಿಮೆ ಇರೋ ವಯಸ್ಸಿನವ್ರಿಗೆ ಅವ್ರಿಗೆ ವಾಪಸ್ ಮಾಡಿ, ಅಂದರೆ ಅವ್ರಿಗೆ ರದ್ದು ಮಾಡಿ ಬಸ್ ಪ್ರಯಾಣ. 60 ವರ್ಷ ದಾಟಿ ಇರತಕ್ಕಂಥ ಪುರುಷರಿಗೆ ಅದೊಂದು ಅವಕಾಶ ಮಾಡಿಕೊಳ್ಳಿ, ಅದ್ರೊಳಗೆ ಏನಾರು ಮಾರ್ಪಾಡು ಮಾಡಲಿ. ಸರ್, ತಮ್ಮ ಹೆಸರು? ಪುಟ್ಟಸಮಯ್ಯ. ಓಕೆ, ಈಗ ಲೋಕಸಭಾ ಚುನಾವಣೆ ಬರ್ತಾ ಇದೆ, ಯಾವ ಪಕ್ಷದವರು ಇಲ್ಲಿ ಎಂ ಪಿ ಆದರೆ ಉತ್ತಮ ಆಡಳಿತ ಕೊಡ್ತಾರೆ ಅನ್ಸುತ್ತೆ ಸರ್? ನಮಗೆ ಕಾಂಗ್ರೆಸ್ನವ್ರು ಬಂದರೆ ಉತ್ತಮವಾಗ ಡಿ ಕೆ ಸುರೇಶ್. ಓಕೆ, ಯಾಕೆ ಸರ್ ಕಾಂಗ್ರೆಸ್ ಬರಬೇಕು, ಬಿಜೆಪಿ ಅನುಕೂಲ ಮಾಡೋರು ಮೇಡಮ್? ಈಗ 5 ಗ್ಯಾರಂಟಿ ಕೊಟ್ಟಿದ್ರು, 5 ಗ್ಯಾರಂಟಿನು ಈಗ ಅಲ್ಲಿ ಎಲ್ಲರಿಗೂ ಅಕೌಂಟ್ ದುಡ್ಡು ಬಂದದೆ, ಮತ್ತೆ ರಸ್ತೆ ಆಗಲಿ ರೋಡ್ ಆಗಲಿ ಎಲ್ಲ ಮಾಡವ್ರೆ. ಬಟ್ ಇಲ್ಲಿ ಸುಮಾರು ಜನ ಹೇಳ್ತಾ ಇದ್ರು ಗ್ಯಾರಂಟಿಗಳಿಂದ ಅನುಕೂಲ ಆಗಿಲ್ಲ, ಅನಾನುಕೂಲತೆಯೇ ಹೆಚ್ಚಾಗಿದೆ, ಮಹಿಳೆಯರೆಲ್ಲ ಮನೇಲಿ ಇರ್ತಾ ಇಲ್ಲ, ಎಲ್ಲ ಕಡೆ ಟ್ರಿಪ್ ಹೋಗ್ತಿದಾರೆ ಅಂತ, ಅದು ನಿಜಾನ ಹೇಗೆ? ನಿಜ ಅಂದ್ರೆ ಅವ್ರು ಬೇಕಾದ ದೇವಸ್ಥಾನಗಳಿಗೆ ಹೋಗೋವಿನ ಬೇರೆ ಕಡೆ ಏನು ಹೋಗಿಲ್ಲ, ಮತ್ತೆ ಊರಿಗೆ ಬಂದವ್ರೆ ಬಂದರು, ಅಕೌಂಟ್ ಯಾಕೆಂದರೆ ರಾಂಗ್ ಆಗಿದೆ, ಆಧಾರ್ ಕಾರ್ಡ್ ನಂಬರು ಎಲ್ಲ ತಪ್ಪು ಕೊಟ್ಬಿಟ್ಟು ಬೇರೆ ಕಡೆ ಅಕೌಂಟ್ ಹೋಗೋದೆ, ದುಡ್ಡು ಅಂತೂ ಹೋಗಿದೆ ಅವ್ರ ಅಕೌಂಟ್ಗೆ. ಓಕೆ, ಪ್ರಯೋಜನ ಆಗ್ತಿದೆಯಾ ಹಾಗಾದ್ರೆ ಜನಕ್ಕೆ? ಆಗಿದೆ, ಅವರೇ ಅಕೌಂಟ್ ಹೋಗೋದ್ರಿಂದ ಆಗಿದೆ. ಆದ್ರಿಂದ ಮತ್ತೆ ಅವರೇ ಬಂದರೆ ನಮಗೆ ಭಾಳ ತುಂಬ ಅಭಿನಂದನೆಗಳು. ಬಟ್ ಈಗ ಸ್ಟೇಟ್ ಅಲ್ಲಿ ಇರ್ಬೋದು, 28 ಲೋಕಸಭಾ ಕ್ಷೇತ್ರ ಇದೆ, ಸೊ ಮೈತ್ರಿ ಅವರು ಎಷ್ಟು ಭಿನ್ನ ಆಗ್ಬೋದು, ಕಾಂಗ್ರೆಸ್ ಎಷ್ಟು ಭಿನ್ನ ಆಗ್ಬೋದು ಸರ್? ಮೇಡಮ್ ಆ ತರ ಹೇಳಕ್ಕಾಗಲ್ಲ, ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನಕಪುರ ಕ್ಷೇತ್ರ ಬಂದ್ರೆ ಸಾಕು ನಮಗೆ. ಬರ್ತಾರೆ ಅಂತ ಅನ್ಸುತ್ತಾ? ಅನ್ಸ ಆಗುತ್ತೆ. ಸಿ ಪಿ ಯೋಗೇಶ್ವರ ಅವ್ರು ನಿಂತರೂ ಕೂಡ ಏನು ಚೇಂಜಸ್ ಆಗಲ್ವಾ? ಡೌಟ್ ನಮಗೆ, ನಮ್ಮ ಕಾಂಗ್ರೆಸ್ ಬರೋದು ಕರ್ನಾಟಕದಲ್ಲಿ, ನಮ್ಮ ಕನಕಪುರ ಕ್ಷೇತ್ರದಲ್ಲಿ. ತಮ್ಮ ಹೆಸರು? ಬೈರನ್ಮಯ್ಯ ಮೇಡಮ್. ಓಕೆ, ಈಗ ಎಂ ಪಿ ಎಲೆಕ್ಷನ್ ಬರ್ತಾ ಇದೆ, ಯಾರು ಸಂಸದರಾಗ್ಬೇಕು ಸರ್ ಯಾವ ಪಕ್ಷದಿಂದ? ಡಿ ಕೆ ಸುರೇಶ್ ಆದ್ರೇ ಒಳ್ಳೆಯದು. ಯಾಕೆ ಸರ್ ಡಿ ಕೆ ಸುರೇಶ್ ಅವರು? ಸುಮಾರು ಕಾರ್ಯಕ್ರಮ, ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ, ರಸ್ತೆ ಇವೆಲ್ಲ ಮಾಡಿದ್ದಾರೆ, ಇನ್ನೂ ಮಾಡಬೇಕು, ಇನ್ನೂ 50% ಆಗಿದೆ, 50% ಆಗಲೇಬೇಕು, ಏನೋ ಅವ್ರು ಏನೋ ಬಂದರೆ ಮಾಡ್ತಾರೆ ಅಂತ ನಂಬಿಕೆ ಒಂದಿದೆ. ಓಕೆ, ಬಿ ಜೆ ಪಿ ಯಾಕೆ ಬೇಡ ಸರ್? ಬಿ ಜೆ ಪಿ ನಮಗೆ, ನಾವು ನಮ್ಮ ತಾತ ಕಾಲದಿಂದನೂ ನಾವು ಕಾಂಗ್ರೆಸ್ಸೇ, ಅದು ಬಿಟ್ಟರೆ ಜೆ ಡಿ ಎಸ್ಗೂ ಹಾಕಲ್ಲ, ನಾವು ಬಿ ಜೆ ಪಿಗೂ ಹಾಕಲ್ಲ. ಓಕೆ, ನರೇಂದ್ರ ಮೋದಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ನಮಗೇನು ಅಷ್ಟು ಅವ್ರ ಬಗ್ಗೆ ಕಾಳಜಿ ಇಲ್ಲ, ಅವ್ರ ಬಗ್ಗೆ ನಾವು ಏನು ಹೇಳೋಕ್ಕಾಗಲ್ಲ. ಓಕೆ, ರಾಹುಲ್ ಗಾಂಧಿ ಅವ್ರ ಬಗ್ಗೆ? ಅವರು ಪಕ್ಷ ತಾನೇ, ನಮ್ಮ ಪಕ್ಷ, ರಾಷ್ಟ್ರೀಯ ಪಕ್ಷ ಅದು, ಅದರಿಂದ ಅಭಿಮಾನ, ಕಾಂಗ್ರೆಸ್ ಅಂದರೆ ಅಭಿಮಾನ. ಓಕೆ, ಲೋಕಸಭಾ ಚುನಾವಣೆಗಾಗಿ ಈಗ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಮಾಡಿಕೊಂಡಿದೆ, ಸೊ ಇದರಿಂದ ಕಾಂಗ್ರೆಸ್ಗೆ ಹಿನ್ನಡೆ ಆಗತ್ತಾ? ಇಲ್ಲ, ನಮಗೆ ಫುಲ್ಲು ಒಪ್ಪಿದೆ, ಕಾಂಗ್ರೆಸ್ಸೇ ಬರ್ತದೆ ಅಂತ ಒಪ್ಪಿದೆ, ನಂಬಿಕೆನೂ ಇದೆ ಬರ್ತದೆ. ಓಕೆ ಸರ್, ಈಗ ಸ್ಟೇಟಲ್ಲಿ ಕೂಡ ಕಾಂಗ್ರೆಸ್ ಗೌರ್ಮೆಂಟ್ ಇದೆ, ಹೇಗೆ ಆಡಳಿತ ನಡೆಸ್ತಾ ಇದೆ? ಪರವಾಗಿಲ್ಲ. ಓಕೆ, ಗ್ಯಾರಂಟಿಗಳ ಬಗ್ಗೆ ಏನು ಹೇಳ್ತೀರಾ? 5 ಗ್ಯಾರಂಟಿ ಕೊಟ್ಟಿದ್ದಾರಲ್ಲ, ಜನಗಳಿಗೆಲ್ಲ ಉಪಯೋಗ ಆಗಿದೆ, ಸೊ ಕೆಲವು ಸವಲತ್ತುಗಳನ್ನ ಪಡ್ಕೋತಾವ್ರೆ, ಚೆನ್ನಾಗಿದ್ದಾರೆ ಜನಗಳು, ಹಾಗಾಗಿ ಕಾಂಗ್ರೆಸ್ ಪಕ್ಷದ ಮೇಲೆ ನಮಗೆ ನಂಬಿಕೆ. ಬಡವರಿಗೆ ಅನುಕೂಲ ಆಗ್ತಾ ಇದೆ. ಬಟ್ ಬಿ ಜೆ ಪಿ ಅವ್ರು ಹೇಳ್ತಾರೆ ಜನ ಸೋಮಾರಿ ಆಗ್ತಾರೆ, ಎಲ್ಲ ಫ್ರೀ ಕೊಟ್ರೆ ಅಂತ. ಅವ್ರು ಕೊಡಕ್ ಆಯ್ತಾ ಇರಲಿಲ್ಲ, ಅವ್ರು ಕೊಡ್ಲಿಲ್ಲ, ಅದಕ್ಕೆ ಹಿಂಗೆ ಹೇಳ್ತಾರೆ ಅಷ್ಟೇ, ಸುಳ್ಳು. ಬಟ್ ಇಲ್ಲಿ ಕೆಲವ್ರು ಹೇಳ್ತಾ ಇದ್ರು ಮಹಿಳೆಯರಿಗೇನು 2,000 ರೂಪಾಯಿ ಸಿಗ್ತಾ ಇದೆ, ಜೊತೆಗೆ ಫ್ರೀ ಬಸ್ ಪಾಸ್ ಇದೆ, ಸೊ ಹಾಗಾಗಿ ಮಹಿಳೆಯರು ಕೆಲ್ಸಕ್ಕೆಲ್ಲ ಬರ್ತಾ ಇಲ್ಲ, ಕೆಲ್ಸಕ್ಕೆ ಬರೋಲ್ಲ, ಮನೇಲೇ ಇದ್ದಾರೆ. ಆ ಥರ ಏನಿಲ್ಲ, ಸುಮ್ಮನೆ ಸುಳ್ಳು ಹೇಳ್ತಾರೆ ಕಾಂಗ್ರೆಸ್ ಮೇಲೆ ಬಿ ಜೆ ಪಿ ಅವರು, ಅದು ಹೇಳೋದೇ ಆ ಥರ ಅಂದರೆ ಆರೋಪ ಅಷ್ಟೇನಾ? ಇದು ಆಗಿದೆಯಲ್ಲ, ಇವ್ರಿಗೆ ಹೊಟ್ಟೆ ಊರಿಗೆ ಹೋಗ್ಸಾರೆ ಹೇಳ್ತಾರೆ ಅವರು ಅಷ್ಟೇನೆ. ಓಕೆ ಸರ್, ನಿಮ್ಮ ಹೆಸರು? ಕೃಷ್ಣಪ್ಪ. ಓಕೆ, ಈಗ ಚುನಾವಣೆ ಬರ್ತಾ ಇದೆ, ಸಂಸದರು ಯಾವ ಪಕ್ಷದವ್ರು ಆಗಬೇಕು? ನಾವು ಕಾಂಗ್ರೆಸ್ಗೆ ಹಾಕ್ತೀವಿ, ಹೋಗು, ನಾವು ಯಾವುದು ಬೇಡ. ಯಾಕೆ ಕಾಂಗ್ರೆಸ್ ಬೇಕು? ಬೇಕ್ರಿ, ನಮ್ಮ ನಮ್ಮ ಗಡಿ ಇದು, ನಮ್ಗೆ ಅನುಕೂಲ ಆಗಿದೆ. 75 ರೂಪಾಯಿ ನನಗೆ ಹಾಕಿದ್ರು, ಹಾಕೊಂಡು ನನಗೆ ಕೊಡಲಿಲ್ಲ, ಕೊಡದಿದ್ರು ನಾನು ಕಾಂಗ್ರೆಸ್ಸೇ. ಏನು 75 ರೂಪಾಯಿ ಸರ್ ಇದು? ಅಕ್ಕಿ ಬಗ್ಗೆ ಕೊಟ್ಟಿದ್ರು ನನಗೆ ಬರಲ್ಲ, ಕೊಡದಿದ್ರು ನಾವು ಏನೋ ಒಂದು ಹಾಕಿಬಿಡೋಣ ಕಾಂಗ್ರೆಸ್. ಓಕೆ, ಬಿ ಜೆ ಪಿ ಹಾಕ್ಬೇಡ. ಬಿ ಜೆ ಪಿಗೆ ಹಾಕೋಗು, ಎಲ್ಲ ಮಕ್ಕಳು ಮೊಮ್ಮಕ್ಕಳೆಲ್ಲ ಮನೆ ಕಟ್ಕೊಂಡು ಬಾಡಿಗೆ ಮಾಡ್ಕೊಂಡ್ಲಿ. ದೇವೇಗೌಡ, ದೇವೇಗೌಡನ ವಿಚಾರನೇ ಹೇಳಕ್ ಹೋಗ್ಬೇಡ. ಇಲ್ಲಿ ನಮ್ಮ ಮಾಗಡಿ ಒಳಗೆ ಮಾತ್ರ ದೇವೇಗೌಡನ ವಿಚಾರನೇ ಹೇಳಬೇಕು. ಯಾಕೆ ಹೇಳಬಾರ್ದು ಸರ್? ಬೇಡ,
ಬೇಡ ಎಲ್ಲ ಕೇಳಿಸ್ಕೊಂಡ್ರಿ ಗೆದ್ನಲ್ಲ ಏನ್ ಮನೆ ಗಮನೆ ಯಾಕೆ ಯಾಕೆ ಸೋತ ಅವನು ಬಿಜೆಪಿ ಯಾಕೆ ಸೋತ ಮಹೇಶ್ ಅನ್ಬಿಟ್ಟು ಬರ್ತಾ ಇದೆ ಸುರೇಶ್ ಅವರು 100% ಗೆಲ್ತಾರೆ ಯಾಕೆ ಸರ್ ಡಿ ಕೆ ಸುರೇಶ್ ಜನಸೇವೆ ಮಾಡಿದ್ದಾರೆ ಎಲ್ಲ ಜನಕ್ಕೆ ಅನುಕೂಲ ಮಾಡ್ಕೊಟ್ಟಿದ್ರೆ ಈ ಬಾರಿ ಸೋಲ್ತಾರೇನೋ ಅನ್ನುವಂತ ಲೆಕ್ಕಾಚಾರ ಮಾತುಗಳು ಕೇಳಿ ಬರ್ತಾ ಇದೆ ಯಾವ ಕಣಕ್ಕಿಲ್ಲ 100% ಡಿ ಕೆ ಸುರೇಶ್ ಅವರು ಗೆಲ್ತಾರೆ ಓಕೆ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಮಾಡ್ಕೊಂಡಿದೆ ಅದರಿಂದಲೂ ಏನು ಅದೇನು ಎಫೆಕ್ಟ್ ಇಲ್ಲ ಅದು ಕೌಂಟೇ ಇಲ್ಲ ಇಲ್ಲಿ ಬಿಜೆಪಿ ಕ್ಯಾಂಡಿಡೇಟು ಇಲ್ಲ ಜೆಡಿಎಸ್ ಕ್ಯಾಂಡಿಡೇಟು ಇಲ್ಲ ಸಿಪಿ ಯೋಗೇಶ್ವರ ಅವರ ಹೆಸರು ಕೇಳಿ ಬರ್ತಾ ಇದೆ ನಿಂತ್ಕೊಂಡ್ರು ಕುಮಾರಸ್ವಾಮಿ ಅವರು ನಿಂತ್ಕೊಂಡ್ರು ಸೋಲ್ತಾರೆ ಇಲ್ಲಿ ಡಿ ಕೆ ಸುರೇಶ್ 100% ಗೆಲ್ತಾರೆ ಜನಗಳಿಗೆ ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ರೆ ಮಾಡ್ತಾರೆ ಮುಂದಕ್ಕೂ ಮಾಡ್ತಾರೆ ಸಿದ್ದರಾಮಯ್ಯ ಎಲ್ಲ ಜಾತಿ ಜನಾಂಗದ ನಾಯಕರವರು ಬಟ್ ಗ್ಯಾರಂಟಿಗಳಿಗಾಗಿ ಹಣವನ್ನ ಉಪಯೋಗಿಸ್ತಾ ಇದಾರೆ ಯಾವುದೇ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ಅಂತಿದ್ದಾರೆ ಜನ ಎಲ್ಲ ಹಿಂದಿನ ಸರ್ಕಾರದಲ್ಲಿ ಏನ್ ಹಿಡಿದಿದೆ ಯಾವ್ರು ಜೀರೋ ಮಾಡಕ್ಕಿದ್ದಾರೆ ಕೇಂದ್ರದಲ್ಲಷ್ಟೇ ರಾಜ್ಯದಲ್ಲಷ್ಟೇ ಅವ್ರು ಜೀರೋ ಮಾಡಿದ್ರೆ ಇವರು ಅದೇ ತರ ಏನ್ ಮಾಡಕ್ಕಲ್ಲ ಮುಂದಿನ ದಿನದಲ್ಲಿ ನಡೆಸ್ತಾರೆ ಈಗ 28 ಲೋಕಸಭಾ ಕ್ಷೇತ್ರ ಇದೆ ಮೈತ್ರಿ ಅವರು ಎಷ್ಟು ವಿನ್ ಆಗ್ಬೋದು ಕಾಂಗ್ರೆಸ್ ಎಷ್ಟು ವಿನ್ ಆಗುತ್ತೆ ಕಾಂಗ್ರೆಸ್ 14-15 ಸೀಟ್ ಹೊಡಿತಾರೆ ಓಕೆ ಕಳೆದ ಬಾರಿ 2019 ಕೇವಲ 1 ಸೀಟ್ ಬಂದಿತ್ತು ಕಾಂಗ್ರೆಸ್ ಇಸಲಿ ಚೇಂಜ್ ಇದೆ ಚೇಂಜ್ಗೆ ಏನ್ ಕಾರಣ ಸರ್ ಜನನೇ ಸಂದೇಶ ಕೊಡ್ತಾರೆ ಅದಕ್ಕೆ ಜನ ತೀರ್ಪು ಕೊಡ್ತಾರೆ ನರೇಂದ್ರ ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತಾರೆ ನರೇಂದ್ರ ಮೋದಿ ಏನು ಮಾಡಿಲ್ಲ ನರೇಂದ್ರ ಮೋದಿ ಏನಿಲ್ಲ ಅವ್ರ ಸಾಧನೆ ಏನಿಲ್ಲ ಬರೀ ಸುಳ್ಳು ರಾಹುಲ್ ಗಾಂಧಿ ಅವ್ರ ಬಗ್ಗೆ ರಾಹುಲ್ ಗಾಂಧಿ ಅವ್ರಿಗಿಂತ ಕಾಂಗ್ರೆಸ್ ಹೋಟೆಲ್ ಅವತ್ತಿಂದ ಇಂದಿರಾ ಗಾಂಧಿ ಕಾಲದಿಂದ ಉಳುವನೆ ಒಡೆಯ ಅಂತ ಭೂಮಿ ಮಾಡಿದ್ರೆ ಜನಗಳು ಭೂಮಿ ಇರ್ತಿರ್ಲಿಲ್ಲ ಇವತ್ತು ನೆನ್ಸ್ಕೊಬೇಕು ಜನ ಪ್ರತಿಯೊಬ್ಬರು ನೆನ್ಸ್ಕೊಬೇಕು ಉಳುವನಿಗೆ ಒಡೆಯ ಅಂತ ಮಡಿಕೆ ಇಲ್ಲ ಅಂದ್ರೆ ಇಷ್ಟಾಗಲ ಜಾಗ ಇರ್ತಿರ್ಲಿಲ್ಲ ಜನಗಳಿಗೆ ಅದೊಂದು ತೀರ್ಮಾನ ಮಾಡಿದ್ದು ಮೇಡಮ್ ಇಂದಿರಾ ಗಾಂಧಿ ಮೇಡಮ್ ಅವರು ಇವತ್ತವರೆಗೂ ಯಾರು ಆ ಥರ ಮಾಡೋಕ್ಕಾಗಿಲ್ಲ ಓಕೆ ಕುಮಾರಸ್ವಾಮಿ ಅವ್ರ ಬಗ್ಗೆ ತಾವೇನೋ ಹೇಳ್ತಾ ಇದ್ರಿ ಏನು ಸರ್ 2 ಸತಿ ಗೆದ್ನಲ್ಲ ಈ ಸಮುದ್ರದ ನೀರು ತತ್ತಿನಿ ಅಂತ ತಂದ ಮಾಗಡೆ ಕಾವೇರಿ ನೀರು ಬರೇ ಗಂಟು ಕಟ್ಕೊಂಡು ಅಲ್ಲಿ ಓಡಾಡೋದು ಮಗನ ನಿಲ್ಸೋದು ಅವನ ಅಲ್ಲಿ ಮುರಿ ಹಾಕಿರು ಅವನ್ ಯಾವ ಓಟಿಗೆ ನಿಲ್ಸಿರು ಅವ್ರನ್ನ ಸೋಲ್ಸೋದು ಇಲ್ಲಿ ಯಾರು ಸಂಸದರಾಗ್ಬೇಕು ಯಾವ ಪಕ್ಷದಿಂದ ಕಾಂಗ್ರೆಸ್ ಪಕ್ಷ ಆಗ್ಬೇಕು ಮೇಡಮ್ ಯಾಕೆ ಸರ್ ಕಾಂಗ್ರೆಸ್ ಪಕ್ಷ ಅಂದ್ರೆ ಹಿಂದಿನಿಂದನೂ ಉಪಕರಣ ಮಾಡ್ಕೊಂಬಂದವ್ರೆ ಪ್ರಧಾನಿ ಇಂದಿರಾ ಗಾಂಧಿ ಅವರು ಆಡಳಿತ ನಡೆಸಿದಾಗ ಮೂಲೆಗೆ ಇದ್ದವ್ರನ್ನೆಲ್ಲ ಕೆಣಕಿ ಈಚೆಗಡೆಗೆ ಬಿಟ್ಟು ಉಳುವನೇ ಒಡೆಯ ಉತ್ತಮನೇ ಭೂಮಿ ಮಾಲೀಕ ಅಂತ ಹೇಳ್ಬಿಟ್ಟು ಆರ್ಡರ್ ಮಾಡಿ ಇಂದಿರಾ ಗಾಂಧಿ ಭಾರಿ ಶ್ರಮ ಪಟ್ಟು ಬಡವರಿಗೆಲ್ಲ ಸಹಕರಣೆ ನೀಡವ್ರೆ ಸಂವಿಧಾನದ ತತ್ವನ ಮುಚ್ಚಿಮಡಗಿದ ಸಂವಿಧಾನ ತೆರ್ಚಿಸಿ ಈಚೆಗಡೆಗೆ ಬಿಟ್ಟಾಗ ಅವಾಗ ಅಂಬೇಡ್ಕರ್ದು ಕಡತ ಈಚೆಗಡೆಗೆ ಬಂತು ಅದುವರೆಗೂ ಯಾರ್ದು ಇದು ಭೂಮಿ ಸಿಕ್ಕೈತೆ ಅಂಬೇಡ್ಕರ್ ತತ್ವ ಸಿಕ್ಕೈತೆ ಎಲ್ಲಾನು ಮಾಡ್ಕೊಂಬಂದವ್ರೆ ಅಮ್ಮ ಹೋದ ಮೇಲೂ ಇವರು ರಾಜೀವ್ ಗಾಂಧಿ ನಿಂತು ಅವರು ಆಡಳಿತ ನಡೆಸ್ತಾ ಇದ್ದಾಗ ಕಿಡಿಗೇಡಿಗಳು ಅವರಿಗೆ ಬಾಂಬ್ ಇಕ್ಬಿಟ್ಟು ಬರೆಸ್ಟ್ ಮಾಡಿಬಿಟ್ಟು ಅವ್ರನ್ನ ಸಾಯಿಸಾಕ್ಬಿಟ್ರು ಆ ಥರ ಆಗಿ ಅವ್ರ ಕುಟುಂಬನೇ ಸರ್ವನಾಶ ಮಾಡಬೇಕು ಅಂತ ಕೆಲವರು ರಾಜಕಾರಣಿಗಳು ಇದ್ದಾರೆ ಈ ಥರ ಎಲ್ಲ ನಡೆದು ಅವ್ರನ್ನ ಮೂಲೆ ಗುಂಪು ಥರ ಮಾಡಿ ಒಂದು 2 ಸಾರಿ ಕಾರಣ ಈ BJP ಬರಬೇಕು ಕಾರಣ ಅಂತಂದರೆ ಕುಮಾರಸ್ವಾಮಿ ಏನು ಮಾಡಿದರು ಅಂದರೆ ಇವ್ರ ಪಕ್ಷದಲ್ಲೇ ಇದ್ದಿದ್ದು ಸಿದ್ದರಾಮಯ್ಯನಿಗೆ ಉಪಮುಖ್ಯಮಂತ್ರಿ ಕೊಟ್ಟಿದ್ರು ಧರ್ಮಸಿಂಗು ಮುಖ್ಯಮಂತ್ರಿ ಆಗಿದ್ದಾಗ ಉಪಮುಖ್ಯಮಂತ್ರಿ ಸಿದ್ದರಾಮಯ್ಯನ ಉಪಮುಖ್ಯಮಂತ್ರಿ ತಂದಾಗ ಮಾಡ್ತಾ ಇದ್ದಾಗ ಒಂದು 2 ತಿಂಗಳು ಬಿಟ್ಟಿದ್ದೇನೆ ವೈನ ಡಿಫರ್ ಮಾಡಿಬಿಟ್ಟು ಕಳಿಸ್ಬಿಟ್ರು ಈಚೆಗಡೆ ಕಳಿಸ್ಬಿಟ್ರು ಬೇರೆಯನ್ನ ಆಯ್ಕೆ ಮಾಡಿದರು ಅವಾಗ 2.5 ವರ್ಷ ಅಂತೇಳಿ ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿದ್ರು ಆಮೇಲೆ 2.5 ವರ್ಷದ ಅವಾಗೋಗಿ ಧರ್ಮಸಿಂಗು ಸೀಟ್ ಬಿಟ್ಕೊಟ್ಮೇಲೆ ಕುಮಾರಸ್ವಾಮಿ ಕುಂತ್ಕೊಂಡ್ರು ಕುಮಾರಸ್ವಾಮಿ ಏನು ಮಾಡಿದರು ರಾಮನಗರ ಜಿಲ್ಲೆ ಮಾಡಿದರು ರಾಮನಗರ ಜಿಲ್ಲೆ ಈ ತಾಲೂಕಿಗೆ ಏನು ಅವಶ್ಯಕತೆ ಇರಲಿಲ್ಲ ಹಂಗಾಗಿದ್ದಾಗ ರಾಮನಗರ ಜಿಲ್ಲೆ ಮಾಡಿಬಿಟ್ರು ಈ ಇಲ್ಲೇರೆಲ್ಲ ಸೇರಿ ಅಲ್ಲಿಗೆ ಹೋಗಂಗೆ ಮಾಡಿದರು ಆಮೇಲೆ ಇದನ್ನು ಈ ಮಾಗಡಿ ತಾಲೂಕನ್ನ ಮಾಡೋಕ್ಕೆ ಮಾಡೋದಕ್ಕೆ ಅವ್ರನ್ನ ಏನು ಮಾಡಿದರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮುಣುಗಿಸ್ಬಿಟ್ರು ಬೆಂಗಳೂರು ರಾಮನಗರ ಜಿಲ್ಲೆ ಮಾಡಿದಾಗ ಸೋಲೂರಾಗಿ ಇವಾಗ ಬಂದು ಆ ದೇಗನಕ್ಕೆ ಹೋಗ್ಬಿಟ್ಟು ಬರೋ ಬಗ್ಗೆ ಸಾಯಂಕಾಲ ಆಗ್ತೈತೆ ಬೆಳಗ್ಗೆ ಹೋದ್ರೆ ಒಂದು ಕೆಲಸನೂ ಆಗಲ್ಲ ಸಣ್ಣ ಪುಟ್ಟ ಕೆಲಸಗಳಿಗೆ ಸಿಕ್ಕಾಪಟ್ಟೆ ಅಲಿಬೇಕು ಆ ತರ ಆಗೈತೆ ಆ ತರ ಮಾಡಿ ಸರಾಯಿನ ಬ್ಯಾನ್ ಮಾಡಿದ್ರು ನಾನು ಕೇಳಿದ್ರೆ ಏನಪ್ಪ ಹೆಂಗೆ ಅಂತಂದ್ರೆ 2 ಪಾಕೆಟ್ ತಾಂತೀನಿ 26 ರೂಪಾಯಿ 13 ರೂಪಾಯಿ ಒಂದು ಪಾಕೆಟು 13 ರೂಪಾಯಿನೊಳಗೆ ಒಂದನ್ನ ಕುಡ್ಕೊಂಡು ಹೋಗ್ತೀನಿ ಇನ್ನೊಂದನ್ನ ಇನ್ನೇನು ನಮ್ಮ ಹೆಂಗಸರು ಈಚೆಗಡಿಕೆ
ಬನ್ನಿ ಊಟ ಮಾಡ್ಕೊಳ್ರಿ, ಕೈ ತೊಳ್ಕೊಳ್ರಿ ಅಂತ ಅಂತ ಅನ್ನೋಕ್ಕೆ ಕುಡಿದ್ಬಿಟ್ಟು ಹೋಗಿ ಊಟ ಮಾಡಿ ಮಲ್ಕೊಂಬಿಡ್ತೀನಿ ಅಂತ ಹೇಳಿಕೆ ಹೇಳೋರು. ನಾನು ಒಬ್ಬ ಸಮಾಜ ಸೇವಕ, ಹಂಗಾಗಿದ್ದಾಗ ಸರಾಯಿ ಬ್ಯಾನ್ ಮಾಡಿಬಿಟ್ಟು ಬಾಟ್ಲ್ ಬಿಟ್ಟರು. ಬಾಟ್ಲ್ ನಾನು ಎರಡನೇ ತಗೊಳಕ್ಕೆ ಶುರು ಮಾಡ್ಕೊಂಡ್ರು 80 ರೂಪಾಯಿ. ಅವಾಗ ಅವ್ರು ಸ್ಟಾರ್ಟ್ ಮಾಡಿದಾಗ 160 ರೂಪಾಯಿ, 160 ರೂಪಾಯಿಯಲ್ಲಿ 26 ರೂಪಾಯಿಯಲ್ಲಿ ಈ ಥರ ಅವ್ರ ಸರ್ಕಾರದಲ್ಲಿ ಭಾರ ಗೊಂದಲ ಆಗಿದೆ. ಹಂಗಾಗಿ ಭೂಮಿ ಯಾರು ಇವಾಗ ಎಚ್ ಎಂ ರೇವಣ್ಣ, ಈಗ 30 ವರ್ಷದ ಹಿಂದೆ ಎಚ್ ಎಂ ರೇವಣ್ಣರು ಕಾಂಗ್ರೆಸ್ನಿಂದ ಇಲ್ಲಿ ಇವರಾಗಿದ್ರು ಎಮ್ ಎಲ್ ಎ ಆಗಿ ವಸಿಸ್ತಿ ಸಚಿವರು ಆದರು. ಇಲ್ಲಿ ಎಲ್ಲ ಬಡವರಿಗೆ ಏನೇನು ಗೋಮಾಳ ಇತ್ತು ಅವ್ರಿಗೆಲ್ಲ ಸಾಗುವಳಿ ಚೀಟಿ ಕೊಟ್ಟರು. ಅವ್ರ ಕಡೆಯಿಂದ ಆಗಿದ್ದು ಸ್ಟಾಪ್ ಆಗಿದ್ಮೇಲೆ ಇದುವರೆಗೂ ಯಾವನು ಕೊಟ್ಟಿಲ್ಲ ಹಕ್ಪತ್ರ. ಇದನ್ನ ಮಾಡಿದರು, ಇದು ಮಂಚಿನ ಮೇಲೆ ನೀರು ತೊಗೊಂಬಂದು ಮಾಗಡಿ ಒಳಗೆ ಹರಿಸಿದ್ರು. ತುಂಬ ಕೆಲಸ ಮಾಡಿದ್ದಾರೆ ಅವರು. ನಾನು ಕೆಲಸ ಮಾಡಿದವ್ರಿಗೆ ಜೈಕಾರ ಹಾಕ್ತೀನಿ, ಕೆಲಸ ಮಾಡದಿಲ್ದವ್ರು ಸೋಂಬೇರಿಗಳಿಗೆ ಧಿಕ್ಕಾರ ಹಾಕ್ತೀನಿ. ಮಾಡ್ಯಾವ್ರೆ ಅವರು ಮಾಡ್ಯಾವ್ರೆ. ಡಿ ಕೆ ಸುರೇಶ್ ಏನು ಮಾಡಿಲ್ವಾ ಸರ್? ತಮ್ಮ ಹೆಸರು ಜೈ ಮಹೇಶ್ ಅಂತ ಹೇಳಿ. ಯಾರು ಆಗ್ಬೇಕು ಸರ್ ಸಂಸದರು ಹಾಗಾದ್ರೆ ಈ ಬಾರಿ? ಈಗ ಯಾರು ನಿಂತ್ಕೊಂಡವ್ರು ಅಂತ ಹೇಳಿ, ಯೋಗೇಶ್ವರ್ ಅವರ ಹೆಸರು ಕೇಳ್ಬರ್ತಾ ಇದೆ ಮೈತ್ರಿ ಅಭ್ಯರ್ಥಿಯಾಗಿ. ಇನ್ನೊಂದ್ ಕಡೆ ಕಾಂಗ್ರೆಸ್ ನಿಂದ ಡಿ ಕೆ ಸುರೇಶ್ ಅವರ ಹೆಸರು. ಡಿ ಕೆ ಸುರೇಶ್ ಅವರು ಒಂದು ಮಾಡೋರೇನು ಪರಿಶುದ್ಧ ಘಟಕ, ನೀರು ಕುಡಿಯೋದು ಒಂದು ಮಾಡೋರೆ, ಅದೊಂದು ಬಿಟ್ಟರೆ ಇನ್ನೇನು ಮಾಡಿಲ್ಲ. ಆಯ್ತಾ, ಕೆಲಸ ಕಾರ್ಯಗಳು ಈ ಕಾಂಗ್ರೆಸ್ನಲ್ಲಿ ಏನೋ ಹಿಂದಕ್ಕೆ ಹಾಕಂದ್ರೆ ಹೊರತು ಮುಂದೆ ಏನೂ ಇಲ್ಲ. ಇಲ್ಲಿ ಮಾಗಡಿನಲ್ಲಿ ಗೆದ್ದಿರೋದು ಕಾಂಗ್ರೆಸ್ ಬಾಲಕೃಷ್ಣ ಸರ್. ಬಾಲಕೃಷ್ಣ ಸರ್ ಮಾಡಿದಾರ ಕೆಲಸಗಳನ್ನ ಹೇಗೆ? ಅವರು ಮಾಡೋಕ್ಕೆ ಬಿಟ್ಕೊಡ್ತಾ ಇಲ್ಲ. ಈಗ ಮೇಲಿಂದ ಪ್ರೆಷರ್ ಕೊಟ್ಟಂಗೆ ಇವ್ರು ಮಾಡ್ಕೊಂಡು ಬಿಡ್ಬೋದು, ಬಟ್ ಈಗ ಎರಡು ಕಡೆಯೂ ಒಂದೇ ಐತೆ. ಈಗ ಕಾಂಗ್ರೆಸ್ಸು ಡಿ ಕೆ ಸುರೇಶ್ ಸರು ಏನು ಸಂಸದರು, ಇವ್ರು ಶಾಸಕರು ಮಾಡ್ಬೋದು ಇಬ್ರು ಸೇರಿ ಕೈ ಜೋಡಿಸಿ. ಇವ್ರು ಮಾಡೋಕ್ಕೆ ಮೂವ್ ಆಯ್ತಿಲ್ಲ, ಏನ್ ಮಾಡೋದು ಏನ್ ಬಿಡೋದು. ನಮ್ ಪ್ರಕಾರ ಯಾರಾಗ್ತಾರೆ ಸಂಸದರು? ಸಿ ಪಿ ಯೋಗೇಶ್ವರ ಆಯ್ತಾರೆ. ಯಾಕೆ ಅಂತಂದ್ರೆ ಬಿಜೆಪಿ ಮತ್ತೆ ಜೆ ಡಿ ಎಸ್ ಮಿಶ್ರ ಆಗಿ ಈ ಜನಗಳು ನೊಂದವ್ರೆ. ಈಗ ಒಂದ್ ನಿಮಿಷ ಇವ್ರು ಹೇಳಿದ್ರು ಪಾಕೆಟ್ 26, 16, 16, 26 ಅಂತ. ಆದ್ರೆ ಇವತ್ತು ಜಾಸ್ತಿ ಮಾಡಿದ್ರು 20% ಜಾಸ್ತಿ ಮಾಡೋರೆ ಎಣ್ಣೆಗೆ. 100 ರೂಪಾಯಿ ಇದ್ದಿದ್ದು ಇವತ್ತು 180 ರೂಪಾಯಿ. ಏನಾಯ್ತು, ಎಲ್ಗೋಯ್ತು? ಇದೆಲ್ಲ ಬೇಕಾಗಿತ್ತಾ? ಮತ್ತೆ ಈ ಇದು ನಂಬರ್ ಪ್ಲೇಟು ಏನ್ ಮೇಡಮ್, ನಂಬರ್ ಪ್ಲೇಟ್ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಏನ್ ಬೇಕು, ಇಂಥದ್ ಬೇಕು ಅಂತೇಳಿ. ಅದರಿಂದ ಏನಾರು ಹೆಲ್ಪ್ ಆಯ್ತಾ? 450 ರೂಪಾಯಿ ಒಂದು ನಂಬರ್ ಪ್ಲೇಟ್. ಎಷ್ಟು ಗಾಡಿಗಳು ಬರ್ತವೆ? 2012 ಒಳಗಡೆ ರಿಜಿಸ್ಟ್ರೇಷನ್ ಆದವು. ಆಯ್ತಾ, 2012 ಒಳಗಡೆ ಆದಂತ ನಂಬರ್ ರಿಜಿಸ್ಟರ್ ಆದಂತ ಗಾಡಿಗಳು ನಾವು ಇವತ್ತು ಹೊಸದಾಗಿ ಇದು ಮಾಡ್ಬೇಕಂತೆ, ಅಡಾಪ್ಟ್ ಮಾಡ್ಬೇಕಂತೆ. ಎಲ್ಗೋಯ್ತು ದುಡ್ಡು? ಇದು ಇನ್ಕಮ್ ಬರೋದು, ಆದಾಯ ಬರೋದು ಮಾತ್ರ ಸರ್ಕಾರ ನೋಡ್ತಾ ಇರೋದು, ವ್ಯಯ ಆಗೋದು 1 ರೂಪಾಯಿ ನೋಡ್ತಾ ಇಲ್ಲ. ನೀವ್ ಹೇಳ್ತಾ ಇದ್ರಿ ಮಾತಾಡುವಾಗ ಈ ಮೈತ್ರಿ ಮಾಡ್ಕೊಂಡಿರೋದ್ರಿಂದ ಸಿ ಪಿ ಯೋಗೇಶ್ವರ್ ಅವ್ರು ಗೆಲ್ತಾರೆ ಅಂತ, ಬಟ್ ನಾವೀಗ ಎರಡು ಚುನಾವಣೆಯನ್ನ ನೋಡ್ಬೇಕು. ಎಂ ಎಲ್ ಸಿ ಒಂದಾಯ್ತು, ಜೊತೆಗೆ ನಿನ್ನೆ ರಾಜ್ಯಸಭಾ ಚುನಾವಣೆ. ಸೊ ಈ ಸಂದರ್ಭದಲ್ಲಿ ಮೈತ್ರಿಗೆ ಸೋಲಾಗಿದೆ ಮೇಡಮ್. ಮೈತ್ರಿ ಇಲ್ಲೆಲ್ಲ ಹೆಸರು ಗುರುತಿಸ್ಕೊಳ್ಳೋದ ಮೇಡಮ್, ಜನಗಳಿಗೆ ಒಳಗಡೆ ಇರ್ತೈತೆ, ಮಾಡೇ ಮಾಡ್ತಾರೆ. ಅಲ್ಲಲ್ಲ, ಈಗ ಎಂ ಎಲ್ ಸಿ ಇಲ್ಲಾದ್ರೂ ವಿನ್ ಆಗ್ಬೇಕಾಗಿತ್ತು, ಅಥವಾ ನಿಮ್ಮ ರಾಜ್ಯಸಭೆಯಲ್ಲಿ 5ನೇ ಅಭ್ಯರ್ಥಿಯನ್ನ ಹಾಕುವಂತಹ ಅವಶ್ಯಕತೆ ಇರಲಿಲ್ಲ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಎಂ ಎಲ್ ಸಿ ಲಿ ಮೇಡಮ್, ಈಗ ಯಾರು ಈ ಶಿಕ್ಷಣ ಇದ್ರಲ್ಲಿ ತಾನೇ ಹಾಕಿದ್ದು? ಪುಟ್ಟಣ್ಣ ಅವ್ರು ಗೆದ್ದಿರೋದು. ಪುಟ್ಟಣ್ಣ ಅವರು ರಂಗನಾಥ್ ಅಪೋಸಿಟ್ ಪುಟ್ಟಣ್ಣ ಅವ್ರು ಗೆದ್ದಿರೋದು. ಕ್ಯಾಂಡಿಡೇಟ್ಗಳ ಮೇಲೆ ಡಿಪೆಂಡ್ ಆಗುತ್ತೆ ಮೇಡಮ್ ಇಲ್ಲಿ. ಇದೇನು ಅಂದ್ರೆ ಈಗ ಬಿಜೆಪಿನಲ್ಲಿ ಬಿಜೆಪಿ ಲೋಕಸಭಾ ಚುನಾವಣೆಯಲ್ಲಿ ಕ್ಯಾಂಡಿಡೇಟ್ಗಿಂತ ಪಕ್ಷ ಮುಖ್ಯ ಆಗುತ್ತಾ? ಪಕ್ಷನೇ ಮೇಡಮ್. ಈಗ ಮಾಡವ್ರು ಮೇಡಮ್ ಬಿಜೆಪಿ ಖಂಡಿತ ಮಾಡವ್ರೆ. ಮಾಡಿಲ್ಲ ಅಂತ ಮಾಡಿದ್ದಾರೆ ಸರ್ ಮೇಡಮ್. ಅಯೋಧ್ಯೆ ಒಂದ್ ಸಾಕು, ಅದೊಂದ್ ಸಾಕು, ನಾನು ಹಿಂದೂ ಅಂತ ಅಂದ್ಬಿಟ್ಟು ಹೇಳ್ಕೊಳಕ್ಕೆ. ಕಾಂಗ್ರೆಸ್ ಅವರು ಅದ್ರ ಬಗ್ಗೆ ಒಂದು ಆರೋಪ ಮಾಡ್ತಾರೆ, ಇನ್ನು ಕೂಡ ಕಟ್ಟಡ ನಿರ್ಮಾಣ ಕಾಮಗಾರಿ ಪೂರ್ಣ ಆಗಿರ್ಲಿಲ್ಲ, ಅಂದ್ರೆ ಎಲೆಕ್ಷನ್ ಹತ್ರ ಇರೋದ್ರಿಂದ ಶ್ರೀರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ. ಇದಕ್ಕೆ ಏನ್ ಹೇಳ್ತೀರಾ? ಇವ್ರು 5 ಗ್ಯಾರಂಟಿ ಕೊಟ್ಟರಲ್ಲ, ಇದನ್ನು ನಿಲ್ಲಿಸ್ತೀನಿ ಅಂತ ಹೇಳ್ತಾ ಇದ್ದಾರಲ್ಲ, ಇದನ್ನು ಎತ್ತಿಡ್ಬೇಕು ನೀವು. ಎಲ್ಲಾ ಪ್ರಶ್ನೆನೂ ಕೇಳ್ತಾ ಇದ್ದೀನಿ ನಾನು, ಯಾರಿಗೂ ಸಿಂಗಲ್ ಆಗಿ ಯಾವ ಪಕ್ಷದ ಫೇವರ್ ಆಗೂ ಪ್ರಶ್ನೆಗಳನ್ನ ಕೇಳ್ತಾ ಇಲ್ಲ. ಯಾರು ಏನಕ್ಕೆ ಉತ್ತರ ಕೊಡ್ತಾ ಇದಾರೋ ಅದಕ್ಕೆ ರಿಲೇಟೆಡ್ ಆಗಿ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀನಿ ಸರ್. ಆಮೇಲೆ ಅದು ಅರ್ಧ ಮಾಡಿದ್ದಾರೆ, ಇನ್ನ ಅರ್ಧ ನಿಂತಿದ್ದಾಗ ಎಲೆಕ್ಷನ್ ಗೋಸ್ಕರ ಅದು ಈಚೆ ತಂದಿದ್ದಾರೆ ಅನ್ನೋದು ಬಿಜೆಪಿ ಅವರ ಇದು ಕಾಂಗ್ರೆಸ್ನವರ ಆರೋಪ ಅಂತ ಅಂದೆ ಬಿಟ್ರೆ ನನ್ನ ಆರೋಪ ಅಥವಾ ವೀಣಾ ಸಿದ್ದಾಪುರ ಆರೋಪ ಅಂತ ಹೇಳೇ ಇಲ್ಲ ಸರ್. ಪ್ರಶ್ನೆಯನ್ನ ಸರಿಯಾಗಿ ಕೇಳಿಸ್ಕೊಂಡು ಉತ್ತರವನ್ನ ಕೊಡಿ. ಈಗ ಅವ್ರು ಹೇಳ್ತಾರೆ ಮೇಡಮ್ ಆರೋಪ ಹೇಳೇ ಹೇಳ್ತಾರೆ, ಅದಕ್ಕೆ ನೀವು ಆನ್ಸರ್ ಮಾಡಿ, ಅದು ಬಿಟ್ಕೊಂಡು ನೀವು ಹೀಗೆ ಕೇಳ್ತಾ ಇದ್ದಾರೆ ಅಂತ ಹೇಳ್ಬೇಡಿ. ನಾನು ಪ್ರತಿಯೊಂದಕ್ಕೂ ಎಲ್ಲವನ್ನ ಹೇಳ್ತಾ ಇದ್ದೇನೆ. ರಾಜಯೋಗ ಇದ್ದಾಗಲೇ ಮಾಡೋದೆಲ್ಲಾನು ಅದಕ್ಕೆ ಆನ್ಸರ್ ಕೊಡಿ ಸರ್. ಅದನ್ನು ಬಿಟ್ಕೊಂಡು ನಾವೇ ಏನೋ ಆರೋಪ ಮಾಡ್ತಾ ಇದೀವಿ ಅನ್ನೋ ತರ ನೋಡ್ಬೇಡಿ. ಹಿಂಗೆ ಅಂದ್ರೆ ಈ ಮೀಡಿಯಾದವರು ನೀವು ತಗ್ಲಾಕಬಾರ್ದು. ಅಲ್ಲ, ನಾನ್ ತಗ್ಲಾಕಲ್ಲ ಇಲ್ಲಿ. ನೀವು ಈಗ ಒಂದ್ ಸೆಕೆಂಡ್ ಪೂರ್ತಿ ಕೇಳಿಸ್ಕೊಳ್ಳಿ. ನೀವು ಈಗ ಬಂದಿದ್ದೀರಾ, ಇದಕ್ಕೂ ಮುಂಚೆ ಇಲ್ಲಿ
ಸಾಕಷ್ಟು ಜನ ಇದ್ರು, ಎರಡೂ ಪಕ್ಷ ಮೂರೂ ಪಕ್ಷದ ಪರವಾಗೂ ಮಾತಾಡಿದವರು ಇದ್ದಾರೆ, ವಿರೋಧವಾಗೂ ಮಾತಾಡ್ತಿದ್ದಾರೆ. ನಾನು ಇಲ್ಲಿ ನಿಂತ್ಕೊಂಡು ಯಾವುದೇ ಪಕ್ಷದ ಪರವಾಗೂ ಮಾತಾಡ್ತಿಲ್ಲ, ಜನರ ಅಭಿಪ್ರಾಯ ಏನಿದೆ ಅನ್ನೋದನ್ನ ಮಾತ್ರ ಕೇಳ್ತಾ ಇದ್ದೀನಿ. ನೀವು ಕರೆಕ್ಟ್ ಆಗಿ ಪ್ರಶ್ನೆಯನ್ನ ಕೇಳಿಸ್ಕೊಂಡು ಆನ್ಸರ್ ಮಾಡಿ. ನೀವು ಯಾವುದೋ ಪಕ್ಷದ ವಕ್ತಾರರ ತರ ಸಮರ್ಥನೆ ಮಾಡ್ಕೊಳ್ಬೇಕಾದ್ರೂ ಮಾತಾಡಿ, ಏನಾದ್ರೂ ಮಾತಾಡಿ, ಆದ್ರೆ ಒಬ್ಬ ಪತ್ರಕರ್ತರ ಮೇಲೆ ಈ ರೀತಿ ಅಪವಾದ ಮಾಡಬೇಡಿ ಸರ್. ನನ್ನ ಪ್ರಶ್ನೆ ಸರಿಯಾಗಿ ಕೇಳಿಸ್ಕೊಳ್ಳಿ, ಬೇಕಾದ್ರೆ ರಿವೈಂಡ್ ಮಾಡಿ ತೋರಿಸ್ತೀನಿ ನಿಮ್ಗೆ. ಇಲ್ಲ ಮೇಡಮ್, ನಾನು ಹೇಳಿದ್ದು ನೀವು ಹೇಳಿದ ಕರೆಕ್ಟ್ ಇರ್ತದೆ, ನನ್ಗೆ ಗೊತ್ತಾಯ್ತು. ಬಿಜೆಪಿ ಅವರು ಕಾಂಗ್ರೆಸ್ನವರು ಆರೋಪ ಮಾಡಿದ್ದಾರೆ, ಇದಕ್ಕೆ ನಿಮ್ಮ ಉತ್ತರ ಏನು? ನೀವಂದ್ರಿ ಅಯೋಧ್ಯೆ ರಾಮ ಮಂದಿರ ಒಂದ್ ಸಾಕು ಹಿಂದೂಗಳು ಅನ್ನೋದಕ್ಕೆ, ಪ್ರೌಡ್ ಆಗೋದಕ್ಕೆ ಅನ್ನೋ ತರ ಹೇಳಿದ್ರೆ, ಅದಕ್ಕೆ ನಾನು ಕಾಂಗ್ರೆಸ್ ಅವರು ಈ ರೀತಿ ಆರೋಪ ಮಾಡಿದಾರಲ್ಲ ಅನ್ನೋ ಪ್ರಶ್ನೆ ಕೇಳಿದೀನಿ ಅಷ್ಟೇ, ನನ್ನ ಆರೋಪ ಅಂತ ಹೇಳಿಲ್ಲ. ಎಲೆಕ್ಷನ್ ವಿಚಾರದಲ್ಲಿ ಎಲ್ಲ ಮಾಡ್ಲೇಬೇಕು ಮೇಡಮ್. ಓಕೆ, ಅದನ್ನ ಮಾತಾಡಿ ಸರ್, ಅದ್ ಬಿಟ್ಕೊಂಡು ನೀವು ಕೇಳ್ತಾ ಇದ್ದೀರಾ ಅನ್ನೋ ತರ ಮಾತಾಡ್ಬೇಡಿ. ನೀವು ಕೇಳ್ತಿದ್ರ ಅಂದ್ರೆ ಜನಗಳು ಕೇಳೋ ಅಂತ ಕೇಳಿದೀರಾ? ಕಾಂಗ್ರೆಸ್ ಆರೋಪ ಅಂತ ಕೇಳಿದೀನಿ, ಜನನು ಕೇಳಿದ್ರು ಅಂತ ಹೇಳಿಲ್ಲ, ಕಾಂಗ್ರೆಸ್ ಆರೋಪ ಅಂತ. ಈಗ ಸರ್ ಹೋಯ್ತಲ್ಲ, ಏನ್ ಸರಿ ಹೋಯ್ತು? ಈಗ ನಾನು ಹೇಳಿದೆ, ಈಗ ನಮ್ಮ ಏನು ಕಾಂಗ್ರೆಸ್ ಆರೋಪ ಮಾಡಿದ್ರು, ಕಾಂಗ್ರೆಸ್ ನ ಈಗ ಬಜೆಟ್ ಮಂಡನೆ ಆಯ್ತಲ್ಲಪ್ಪ, ಬಜೆಟ್ ಮಂಡನೆಯಲ್ಲಿ 58,000 crore ಯಾತ್ಗೆ ಇದನ್ನ ಗ್ಯಾರಂಟಿಗಳಿಗೆ ತೆಗೆದ್ರು? 38,000 crore ಮೇಡಮ್ ಜನಗಳು ರೈತರದು ಸಾಲ ಇರೋದು, ಇನ್ನ 20,000 crore ಸರ್ಕಾರದ ಉಗ್ರಾಣದಲ್ಲಿ ಇರೋದು. ಯಾಕೆ ಮಾಡಿದ್ರು ಮೇಡಮ್? ಈ ಜನಗಳಿಗೆ ಗ್ಯಾರಂಟಿ ಕೊಡ್ಬೇಕಾಗಿತ್ತ? ಗ್ಯಾರಂಟಿ ಅವಶ್ಯಕತೆ ಇರಲಿಲ್ಲ. ಏನ್ ಅವಶ್ಯಕತೆ ಇದೆ ಮೇಡಮ್? 5 kg ಅಕ್ಕಿ ಕೊಡ್ತಾ ಇದ್ರು, 5 kg ಈಗ 3 kg ಅಕ್ಕಿ ಅಂತ, 2 kg ರಾಗಿ ಅಂತ. ಕೆಲವರು ಜನರನ್ನ ಮಾತಾಡ್ಸ್ದಾಗ ಹೇಳ್ತಾ ಇದ್ರು, ಇದು ನನ್ನ ಒಪಿನಿಯನ್ ಅಲ್ಲ, ಗ್ಯಾರಂಟಿಯಿಂದ ನಿಜ ಹೆಲ್ಪ್ ಆಗ್ತಾ ಇದೆ ಕೆಲವೊಂದು ಬಡ ಕುಟುಂಬಗಳಿಗೆ, 2,000 rupees ಅನ್ನೋದು ದೊಡ್ಡ ಅಮೌಂಟ್ ಆಗಿದೆ ಅಂತ ಮಾತಾಡ್ತಾ ಇದ್ರು. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಇಲ್ಲ ಇಲ್ಲ, ಬರ್ತೀನಿ ಸರ್, ನಿಮ್ಮಲ್ಲಿವರೆಗೂ ಬರ್ತೀನಿ, ಒಂದ್ ನಿಮಿಷ ಮುಗಿಸ್ಕೊಂಡ್ ಬರ್ತೀನಿ. ಮೇಡಮ್, 2,000 ಕೊಟ್ಟಿದ್ದು ಒಳ್ಳೇದೇನೆ ಅಂದ್ರೆ ಇವ್ರು, ಈಗ ನೋಡಿ ನೀವು ಒಂದ್ ನಿಮಿಷ ಒಂದ್ ನಿಮಿಷ, ನೀವ್ ಎರಡೂ ತರ ಮಾತಾಡ್ಬೇಡಿ, ಬಂದಕ್ಕೆ ಮಾತಾಡಿ. ಈ 4 beds ಚಿಕ್ಕ, ಇದೊಂದೇ ಒಂದ್ ದೊಡ್ಡದು, ಆಯ್ತಾ? ಈ ಬೆಳ್ಳಿಂದ ಇವ್ರು ಎಲ್ಲಾನು ಮಾಡ್ಕೊಳಕಲ್ಲ. 2,000 rupees ಯಾರ್ಯಾರಿಗೆ ಹೋಯ್ತಾ ಇದೆ? ಎಲ್ಲಾರ್ಗು ಹೋಗ್ತಾ ಇದೆಯಾ? ಗೃಹಲಕ್ಷ್ಮಿ ವಿಚಾರಕ್ಕೆ ಒಂದ್ ಹೇಳ್ತೀನಿ, ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈಗ 2 days ಹಿಂದೆ ಮಾತನಾಡಿದ್ದಾರೆ, ಗೃಹಲಕ್ಷ್ಮಿ ಯೋಜನೆ ನಿಜಕ್ಕೂ ಅರ್ಹರಿಗೆ ತಲುಪ್ತಾ ಇದೆಯಾ ಇಲ್ಲ ಅನ್ನೋದ್ರ ಬಗ್ಗೆ ಸರ್ವೆ ಮಾಡ್ಬೇಕು ಅಂತ. ಹಾಗಾದ್ರೆ ಇದು ಓಕೆನಾ ಏನು ಅಂತ? ಈಗ ಯಾವುದೇ ಒಂದು ಯೋಜನೆ ಬಂದಾಗ್ಲೂ ಕೂಡ ಅದು ನಿಜಕ್ಕೂ ಫಲಾನುಭವಿಗಳಿಗೆ ತಲುಪಬೇಕು. ಬರೀ ಸುಳ್ಳು, ಎಲ್ಲರಿಗೂ ತಲುಪ್ತಾ ಇಲ್ವಾ ಸರ್? ಸುಳ್ಳು. ಇನ್ನೊಂದು ಮೇಡಮ್, ಇಲ್ಲಿ ಪಕ್ಷಕ್ಕಿಂತ ಅದು ದೇಶದ ನಾಯಕತ್ವ ಮುಖ್ಯ. ಬಿಜೆಪಿ ಕಾಂಗ್ರೆಸ್ ಅನ್ನೋದಕ್ಕಿಂತ ಕಾಂಗ್ರೆಸ್ ಅಂದ್ರೆ ಒಳ್ಳೆ ಲೀಡರ್ ಇದ್ರು. ರಾಜೀವ್ ಗಾಂಧಿ, ಇಂದಿರಾ ಕಾಂಗ್ರೆಸ್ ಬೇರೆ, ರಾಜೀವ್ ಕಾಂಗ್ರೆಸ್ ಬೇರೆ, ಪಿ ವಿ ನರಸಿಂಹರಾವ್ ಕಾಂಗ್ರೆಸ್ ಬೇರೆ. ಇವತ್ತಿನ ಕಾಂಗ್ರೆಸ್ ಮೇಡಮ್ ನಮಗೆ ಸಮಾಧಾನ ಇಲ್ಲ, ನಮಗೆ ಅಂದ್ರೆ ನಮ್ಮ ದೇಶದ ಜನತೆಗೇನೆ. ಇಲ್ಲಿ ಏನಾಗಿದೆ ಅಂದ್ರೆ, ನಮ್ಮ ಇವತ್ತು ಗ್ಯಾರಂಟಿ ಇದೆಲ್ಲ ಬಿಡಿ, ಇವತ್ತು ನಮ್ಮ ತಂದೆ ನಮ್ಗೆ ಡೈಲಿ 1,000 ಕೊಟ್ಟರು ನಮ್ಗೆ ಅದು ಉಳಿಯೋದಿಲ್ಲ. ನಾನು ಏನು ಸಂಪಾದನೆ ಮಾಡ್ತೀನಿ ಅನ್ನೋದು ಮೇಯ್ನು ಗ್ಯಾರಂಟಿ ಅಂತ ಅಂದ್ರೆ ಏನು ಗೊತ್ತಾ? ಇವತ್ತು 2,000 ಕೊಡ್ತೀವಿ, ಹೆಂಗಸ್ರುಗಳು ಹೋಗೋದು ಬಿಡೋದು ಬೇರೆ ವಿಚಾರ. ಇವತ್ತು 2,000 ಕೊಟ್ಟಾಗ 2,000 ಕೊಡೋ ಅಂತದನ್ನ ಉದ್ಯೋಗ ಕೊಡ್ಬೇಕು ಇವರು. ಉದ್ಯೋಗಾವಕಾಶವನ್ನ ಸೃಷ್ಟಿ ಮಾಡಿಲ್ಲ ಅಂತ ಮೇಡಮ್. ನಮ್ಗೆ 75 years ಇದೇ ಕಾಂಗ್ರೆಸ್, ನಾನು ಕಾಂಗ್ರೆಸ್ ನೇ ಹಿಂದೆ, ಈಗಲೂ ಕಾಂಗ್ರೆಸ್ ನೇ ಅಂತ ಇಟ್ಕೊಳ್ಳಿ. ಆದ್ರೆ 75 years ನಮ್ಮ ದೇಶ ಇವತ್ತು ವಿಶ್ವಮಟ್ಟದಲ್ಲಿ ಇಂಡಿಯಾ ಕಂಡ್ರೆ ಕೀಳು ಮಾಡ್ತಾರೆ ನೋಡ್ತಾದ್ರು. ಹಾಗಾದ್ರೆ ಮೋದಿ ಅವರೇ ಮತ್ತೊಮ್ಮೆ ಪ್ರಧಾನಿ ಆಗ್ತಾರೆ? ಪಕ್ಷಕ್ಕಿಂತ ಮೋದಿ ಅವರ ನಾಯಕತ್ವ 75 years ಇವತ್ತು ಬರೀ 10 years ಇವತ್ತು ಇಂಗ್ಲೆಂಡ್ ನ ಹಿಂದೆ ಹಾಕಿ GDP ಆದ್ರೆ ನಮ್ಮ ಬಲಿಷ್ಠ ನಾಯಕತ್ವ ವಿಶ್ವಕ್ಕೆ ನಾಯಕತ್ವ ಆಗಬೇಕು ನಮ್ಮ ಇಂಡಿಯಾ. ಮೋದಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಅಲ್ಲಿ, ನಮ್ಮ ಇಂಡಿಯಾ ಇವತ್ತು ಅಮೆರಿಕಕ್ಕೆ ಚೆಡ್ ಹೊಡಿಬೇಕು. ನೋಡಿ ಯಾರು ಗೆಲ್ಬೋದು ಒಂದು, ಇವತ್ತು ಒಂದು ಎಕ್ಸಾಂಪಲ್ ಕೊಡ್ತೀನಿ ನಮ್ಗೆ ಸಂತೋಷವಾಗದು ಪಕ್ಷಾತೀತವಾಗ ನಾನು ಹೇಳ್ತಾ ಇದ್ದೀನಿ. ಇವತ್ತು ನೋಡಿ ಮೊನ್ನ ಕತಾರ್ನಲ್ಲಿ ನಮ್ಮ ಇಂಡಿಯನ್ಸ್ಗೆ ಆಗಿದ್ದಂತ ಗಲ್ಲಿ ಶಿಕ್ಷೆನ ಶಿಕ್ಷೆಯಾಗಿ ಪರಿವರ್ತನೆ ಮಾಡಿ ಅದರಿಂದ ಮಾಡಿ ತಂದಿದ್ರಲ್ಲ, ಇದೊಂದು ಮೇನು. ರಾಮ ಮಂದಿರ ಬೇಡಿ, ರಾಮ ಮಂದಿರ ಎಲ್ಲ ಪಕ್ಷದವರೆಗೂ ಎಲ್ಲ ಜನಾಂಗದವರು ಬೇಕು. ನಿಮ್ಮ ಮಾತಲ್ಲಿ ಅರ್ಥ ಆಯ್ತು, ದೇಶಕ್ಕೆ ಮೋದಿ ಅವರ ನೇತೃತ್ವದ ಸರ್ಕಾರ ಬೇಕು ಅಂತ. ಒಂದ್ ಸೆಕೆಂಡ್, ನೀವ್ ಹೇಳೋ ಪ್ರಕಾರ ಗೊತ್ತಾಯ್ತು, ದೇಶಕ್ಕೆ ಮೋದಿ ಅವರ ಸರ್ಕಾರ ಬೇಕು. ಒಂದ್ ಸೆಕೆಂಡ್ ಸರ್, ನಿಮ್ಮ ಮಾತನ್ನ ಕೇಳಿಸ್ಕೊಂತ ಇದ್ದೀನಿ ನಾನು ಅಂದ ತಕ್ಷಣ ನೀವು ನನ್ನ ಮಾತನ್ನು ಕೂಡ ಕೇಳಿಸ್ಕೊಂಬೇಕಾಗುತ್ತೆ. ಅಲ್ಲಿಗೆ ಬರ್ತೀನಿ, ಈಗ ನಿಮ್ ಮಾತನ್ನ ಕೇಳಿಸ್ಕೊಂತ ಇದೀನಲ್ವಾ, ನನ್ನ ಮಾತನ್ನು ಕೇಳಿಸ್ಕೊಡಿ. ನೀವು ಇಲ್ಲ ಬೆಳವಣಿಗೆಗಳಿಂದ ಗೊತ್ತಾಯ್ತು ಮೋದಿ ಅವರ ನೇತೃತ್ವದ ಸರ್ಕಾರ ಇದು ಏನು ಸೆಂಟ್ರಲ್ ಅಲ್ಲಿ ಇರ್ಬೇಕು ಅಂತ. ನನ್ನ ಪ್ರಶ್ನೆ ಈಗ ಇಲ್ಲಿ ಅಂತ ಬಂದ್ರೆ, ಬೆಂಗಳೂರು ಗ್ರಾಮಾಂತರ ಅಂತ ಬಂದ್ರೆ, ಈ ಅಭ್ಯರ್ಥಿಗಳಲ್ಲಿ ಯಾರಾಗ್ಬೇಕು ಅಂತ? ಮೇಡಮ್ ಬದಲಾವಣೆ ಆಗ್ಬೇಕು,
ಬದಲಾವಣೆ ಆಗ್ಬೇಕು ಸರ್, ಇಬ್ರು ವ್ಯಕ್ತಿಗಳನ್ನ ಹೆಸರು ಹೇಳ್ತಾ ಇದ್ದೀನಿ, ಅವರಿಬ್ಬರಲ್ಲಿ ಯಾರಾಗ್ಬೇಕು ಅಂತ ಕೇಳಿದ್ದು. ಸಿ ಪಿ ಯೋಗೇಶ್ವರ್ ಅವರು ಮೈತ್ರಿ ಕ್ಯಾಂಡಿಡೇಟ್ ಅಂತ ಹೇಳಲಾಗ್ತಾ ಇದೆ, ಜೊತೆಗೆ ಡಿ ಕೆ ಸುರೇಶ್ ಅವರು. ಇಬ್ಬರಲ್ಲಿ ಯಾರು ಬೆಸ್ಟ್ ಅನ್ಸುತ್ತೆ? ಇದು ಬಿ ಜೆ ಪಿ ಕ್ಯಾಂಡಿಡೇಟ್ ಯಾರು ನಿಲ್ತಾರೋ ಅವರು ಆಗ್ಬೇಕು. ಅಂದ್ರೆ ಮೈತ್ರಿಯಿಂದ ಯಾರೇ ನಿಂತರು ಕೂಡ ಅವ್ರು ಗೆಲ್ತಾರೆ ಆಗ್ಬೇಕು ಅನ್ನೋದು ನಮ್ಮ ಅನಿಸಿಕೆ. ಓಕೆ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಸರ್, ತಮ್ಮ ಹೆಸರು? ನಾರಾಯಣಪ್ಪ ಕಣವ. ಓಕೆ, ಈಗ ಲೋಕಸಭಾ ಚುನಾವಣೆ ಬರ್ತಾ ಇದೆ, ಯಾರು ಅಧಿಕಾರಕ್ಕೆ ಬಂದ್ರೆ ಬೆಸ್ಟ್ ಸರ್ ಇಲ್ಲಿ? ಏನು ಹೇಳೋಕ್ಕಾಗಲ್ಲ ಕಣವ, ಅದನ್ನ ನಾವು ಹೇಳೋಕ್ಕಾಗಲ್ಲ. ಅದನ್ನ ಯಾರು ಬಂದರು ಅಂತ ನಾವೇನು ಹಳ್ಳಿ ಕಡೆ ಹೇಳೋಕ್ಕಾಗಲ್ಲ. ಬಟ್ ಇಲ್ಲಿ ಈಗ ನಿಮಗೆ ಬಿ ಜೆ ಪಿ ಅವ್ರು ಬಂದ್ರೆ ಬೆಸ್ಟಾ, ಕಾಂಗ್ರೆಸ್ ಅವ್ರು ಬಂದ್ರೆ ಬೆಸ್ಟಾ, ಜೆ ಡಿ ಎಸ್ ಅವರ? ಅವತ್ತಿಂದ ಕಾಂಗ್ರೆಸ್ ಅಂತ ನಾವು ಹಿಡಿದಿದ್ದು ಬೇಜಾರು. ಈಗ ಹಾಲಿ ಸಂಸದರು ಡಿ ಕೆ ಸುರೇಶ್ ಯಾರು ಬರ್ಲಿ, ಡಿ ಕೆ ಸುರೇಶ್ ಕೆಲಸಗಳನ್ನ ಮಾಡಿದಾರ ಹೆಂಗೆ ಮಾಡವ್ರೆ? ಬಾಲಕೃಷ್ಣ ಅವರು ಎಂ ಎಲ್ ಎ ಓಕೆ. ನರೇಂದ್ರ ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಅವರು ಮಾಡೋರು ಬಿಡುವ ಏನೋ ಹಿಂದೆ ಮಾಡ್ತಿದ್ರು, ಅವ್ರಿಗೆ ಬರ್ತಿದ್ರು, ಏನ್ ಮಾಡ್ತೀವಿ, ಎಲ್ಲ ಒಂದೊಂದ್ ವರ್ಷ ಬದಲಾಯಿಸ್ಕೊತಾರ ಐದು ವರ್ಷಕ್ಕೆ, ಏನ್ ಮಾಡಕ್ಕಾಗಲ್ಲ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಏನು ಹೇಳಕ್ಕಾಗಲ್ಲ, ನಾವೇನ್ ಹೇಳಕ್ಕಾಯ್ತದೆ ನಾವು. ಓಕೆ ಸರ್, ತಮ್ಮ ಹೆಸರು? ಶ್ರೀನಿವಾಸ. ಓಕೆ, ಈಗ ಎಂ ಪಿ ಎಲೆಕ್ಷನ್ಸ್ ಬರ್ತಿದೆ, ಇಲ್ಲಿ ಯಾವ ಪಕ್ಷದವ್ರ ಸಂಸದರಾದ್ರೆ ಬೆಸ್ಟ್ ಸರ್? ಮೇಡಮ್, ನಮಗೆ ಇಲ್ಲಿ ಸ್ಥಳೀಯವಾಗಿ ನಮಗೆ ಡಿ ಕೆ ಸುರೇಶ್ ಆಗಬೇಕು. ಓಕೆ, ಯಾಕೆ ಸರ್ ಡಿ ಕೆ? ನಂಬರ್ ಒನ್, ನಮ್ಮ ಇಡೀ ಈ ಇಂಡಿಯಾ ಇದ್ರೊಳಗೆ ನರೇಂದ್ರ ಮೋದಿಯವರೇ ಅವ್ರು ಕರೆದವರಿಗೆ ಸನ್ಮಾನ ಮಾಡಿದ್ದಾರೆ. ನಂಬರ್ ಒನ್ ಎಂ ಪಿಯಲ್ಲಿ ಒಸಲಿ ಇಪ್ಪತ್ತಾರು ಎಮ್ ಬಿ ಜೆ ಪಿ ಇದ್ರು, ಒಬ್ಬರು ಕೆಲಸ ಮಾಡಿದ್ರು ಅವರು ಬಿ ಜೆ ಪಿ ಎಂ ಪಿಗಳು. ಇಡೀ ಇದ್ರೊಳಗೆ ಇಂಡಿಯಾದಲ್ಲೇ ನಮ್ಮ ಇವರು ನರೇಂದ್ರ ಮೋದಿಯವರೇ ಡಿ ಕೆ ಸುರೇಶ್ ಕರೆದವರು ಸನ್ಮಾನ ಮಾಡಿ ಒಳ್ಳೆ ಕೆಲಸ ಮಾಡಿದ್ರಂತೆ. ಒಳ್ಳೆ ಕೆಲಸ ಮಾಡಿದ್ರಲ್ಲ, ಈಗ ಮೋದಿಯವರು ಇಲ್ಲ, ಕೇಂದ್ರದಲ್ಲಿ ಕೆಲಸ ಮಾಡಿದ್ರೆ ನಮಗೆ ಸ್ಥಳೀಯವಾಗಿ ಡಿ ಕೆ ಸುರೇಶ್. ಬಟ್ ಈ ಬಾರಿ ಲೋಕಸಭಾ ಚುನಾವಣೆಗಾಗಿ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಮಾಡ್ಕೊಂಡಿದೆ, ಇದೆಲ್ಲ ಒಂದ್ ಕಡೆ ಕಾಂಗ್ರೆಸ್ ಗೆಲುವಿಗೆ ಹಿನ್ನಡೆ ಆಗುತ್ತಾ? ಇಲ್ಲ ಮೇಡಮ್, ನಮಗೆ ಕೆಲಸ ಮಾಡಿದ್ರೆ ಸುರೇಶ್ ಅವರು ಇಲ್ಲಿ ಸುರೇಶ್ ಅವ್ರು ಗೆಲ್ತಾರೆ ಮೇಡಮ್. ಓಕೆ, ಮೈತ್ರಿಯಿಂದ ಏನ್ ಪ್ರಾಬ್ಲಮ್ ಆಗಲ್ಲ? ಇಲ್ಲ, ನನ್ನ ಮೇಲೆ ಆಯ್ತಲ್ಲ ಮೇಡಮ್, ಎಲೆಕ್ಷನ್ ಇದೆಯಲ್ಲ, ಮೈತ್ರಿ ಪ್ರಾಬ್ಲಮ್ ಅಲ್ಲ ಇಲ್ಲಿ. ಓಕೆ, ಮೈತ್ರಿ ಬಗ್ಗೆ ಏನ್ ಹೇಳ್ತೀರಾ ಸರ್? ಮೈತ್ರಿ ಮೇಡಮ್, ಈಗ ಹೆಂಗಾಗಿದೆ ಮೇಡಮ್, ಜೆ ಡಿ ಎಸ್ ಅವರು ಒಂದ್ಸಲಿ ಕಾಂಗ್ರೆಸ್ ಬೆಳೆದ್ರೆ ಬಿ ಜೆ ಪಿ ಹೋಗಿದ್ರೆ ಅವ್ರು ಹೆಂಗೆ ನಾವು ಗ್ಯಾರಂಟಿ ಇಟ್ಕೊಳ್ಳೋದವ್ರನ್ನ? ಅದರಿಂದ ನಮಗೆ ನಮಗೆ ಇಲ್ಲಿ ನಮ್ಮ ಸ್ಥಳ ನಮ್ಮ ಬೆಂಗ್ ಗ್ರಾಮಾಂತರ ನಮ್ಗೆ ಡಿ ಕೆ ಸುರೇಶ್ ಬೆಸ್ಟ್. ಓಕೆ ಸರ್, ಈಗ ಸಿ ಪಿ ಯೋಗೇಶ್ವರ್ ಅಂತ ಹೇಳ್ತಿದ್ದಾರೆ ಮೈತ್ರಿ ಅಭ್ಯರ್ಥಿ ಅಂತ, ಇಬ್ಬರಿಗೂ ಒಳ್ಳೆ ಕಾಂಪಿಟೇಷನ್ ಇರುತ್ತೆ, ಹಾಗಾದ್ರೆ ಕಾಂಪಿಟೇಷನ್ ಇರುತ್ತೆ, ಡಿ ಕೆ ಸುರೇಶ್ ಗೆಲ್ತಾರೆ ಮೇಡಮ್. ಓಕೆ ಸರ್, ಈಗ ಸ್ಟೇಟ್ ಅಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ ಅಧಿಕಾರದಲ್ಲಿದೆ, ಹೇಗೆ ಆಡಳಿತ ನಡೆಸ್ತಾ ಇದೆ ಮೇಡಮ್? ಈಗ ಚೆನ್ನಾಗಿ ಕೆಲಸ ಇದು ಏನಂದ್ರೆ ಅಭಿವೃದ್ಧಿ ಕೆಲಸಗಳು ಏನಾಗ್ತಿಲ್ಲ, ಈಗ ಗ್ಯಾರಂಟಿಗಳಾಗದ್ರಿಂದ ಅಭಿವೃದ್ಧಿ ಕೆಲಸ ಸ್ವಲ್ಪ ಕುಂಠಿತವಾಗವೆ. ನೆಕ್ಸ್ಟ್ ಈ ಮುಂದೆ ಈ ಎಂ ಪಿ ಎಲೆಕ್ಷನ್ ಆದ್ಮೇಲೆ ಅಭಿವೃದ್ಧಿ ಕೆಲಸ ಮಾಡ್ತಾರೆ ಅವರು. ಓಕೆ, ಗ್ಯಾರಂಟಿಗಳು ಒಳ್ಳೇದ ಕೆಟ್ಟದ್ದ ಜನರಿಗೆ ತಲುಪ್ತಿದ್ಯಾ ಹೇಗೆ? ಎಲ್ಲ ತಲುಪಿದ್ದಕ್ಕೆ ಮೇಡಮ್, ಕೆಲವೇನಂದ್ರೆ ಅವರು ಆದ ಅವ್ರದ್ದು ಆಧಾರ್ ಕಾರ್ಡ್ ಏನೋ ಒಂದು ಹೆಚ್ಚಿಗೆ ಮೇಲೆ ಕೆಲವು ಬಂದಿರಲ್ಲ ಅಷ್ಟೇ, ಅದು ಬಿಟ್ಟರೆ ಇದ್ದಿದ್ದೆಲ್ಲ ಬಂದಿದೆಲ್ಲ ತಲುಪಿದ್ದಾರೆ. ಓಕೆ ಸರ್, ಈಗ ಎಷ್ಟು ಗೆಲ್ಬೋದು ಹಾಗಾದ್ರೆ ಇವರು ಕಾಂಗ್ರೆಸ್ ಅವ್ರು ಎಷ್ಟು ಬರ್ಬೋದು ಈ ಬಾರಿ? ಒಂದು ಗೆದಿತ್ತು ಸಲ್ಲಿ ಅಧಿಕಾರ ಇದ್ದಾರೆ ಇವರು, ನಮ್ಮ ಪ್ರಾಗ ಒಂದು 8 10 ಗೆಲ್ತಾರೆ ಮೇಡಮ್. ಓಕೆ, ನರೇಂದ್ರ ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ನರೇಂದ್ರ ಮೋದಿ ಒಳ್ಳೆ ವ್ಯಕ್ತಿ, ಸೆಂಟ್ರಲ್ಲಿ ಅವರೇ ಇರಬೇಕು ಒಳ್ಳೆ. ನಮ್ಗೆ ಇಲ್ಲಿ ಸ್ಥಳೀಯವಾಗಿ ನಮ್ಗೆ ಕೆಲಸ ಆಗಬೇಕು ಅಂದ್ರೆ ನಮ್ಗೆ ಡಿ ಕೆ ಸುರೇಶ್ ಬೆಸ್ಟ್. ಓಕೆ, ಮಾಗಡಿ ಅಭಿವೃದ್ಧಿ ಎಂ ಪಿ ಎಲೆಕ್ಷನ್ ಅಲ್ಲಿ 25-25 ಜನ ಇದ್ರು ಬಿ ಜೆ ಪಿ ಅವರು ಕೆಲಸ ಮಾಡಿದವರು, ನಿಮ್ಗೆಲ್ಲ ಗೊತ್ತಿರ್ತಾರೆ, ಎಲ್ಲ ಕಡೆ ವಿಚಾರಿಸ್ಕೊಂಡು ಬಂದಿರ ನೀವು. ನಮ್ಗೆ ಇಲ್ಲಿ ಬೆಸ್ಟ್ ಡಿ ಕೆ ಸುರೇಶ್. ಓಕೆ, ಮಾಗಡಿ ಅಭಿವೃದ್ಧಿ ಆಗಿದೆಯಾ ಹೇಗೆ ಸರ್? ಅಭಿವೃದ್ಧಿ ಆಗಿದೆ ಮೇಡಮ್, ಒಂದು 20 ವರ್ಷ ಬದಲಾವಣೆ ಇದ್ದಿದ್ದು, ಈಗ ರಸ್ತೆ ಆಯ್ತಾರದು ಅವ್ರ ಅವಧಿಲ್ಲೇ ಆ ಪೂಜೆ ಮಾಡಿದ್ದು ಅವಾಗ, ಈಗ ಸೆಂಟ್ರಲ್ಲಿ ಕೆಲಸ ನಿಂತಿತ್ತು. ಈಗ ಇವರು ಎಮ್ ಎಲ್ ಎ ಆದಮೇಲೆ ಎಲ್ಲ ಅಧಿಕಾರಿಗಳನ್ನ ಕರೆದು ಚರ್ಚೆ ಮಾಡಿ ಏನು ಸಮಸ್ಯೆ ಆಗಿದೆ ಅಂತೆಲ್ಲ ಅವರು ಕುಲಂಕುಷವಾಗೆಲ್ಲ ಕರೆದು ಇಂಜಿನಿಯರ್ಗಳಾಗ್ಬೋದು ಯಾರನ್ನ ಪಿ ಡಬ್ಲ್ಯೂ ಎಲ್ಲ ಕರೆದು ಮಾತಾಡಿ ಈಗ ಕೆಲಸ ಅರಿದಿಂಗ್ಲಿದೆ ಮೇಡಮ್. ಇವಾಗ ಓಕೆ, ಇಲ್ಲಿ ಸ್ಥಳೀಯವಾಗಿ ಏನಾದರೂ ಸಮಸ್ಯೆಗಳಿದೆಯಾ ಏನು ಸರ್? ಸಮಸ್ಯೆ ಏನಿಲ್ಲ ಮೇಡಮ್, ಈಗ ಅಂದರೆ ಬರಗಾಲ ನೀರು ಸಮಸ್ಯೆ ಅಷ್ಟೇ ಇದೆ. ಕುಡಿಯೋ ನೀರಿನ ಸಮಸ್ಯೆ ಇದೆಯಾ? ಕುಡಿಯೋ ಮನೆ ಇದರೊಳಗೆ ಅಸೆಂಬ್ಲಿ ಮೀಟಿಂಗಲ್ಲಿ ಹೇಮಾವತಿ ನೀರಿಂದ ನೀರು ತರಬೇಕು ಅಂತ ಮೊನ್ನೆ ಇದಾಗಿದೆ, ಅದು ಪಾಸ್ ಮಾಡ್ತಾರೆ, ಅದು ಆಗುತ್ತೆ, ನಮ್ಗೆ ಗ್ಯಾರಂಟಿ ಇದೆ. ಓಕೆ, ಅದಕ್ಕೆ ನಮ್ಮ ಬಾಲಕೃಷ್ಣ ಅವರು ಭಾಳ ಶ್ರಮ ಪಡ್ತಿದ್ದಾರೆ, ಬಾಲಕೃಷ್ಣ ಅವರು ಡಿ ಕೆ ಸುರೇಶ್ ಅವರು, ಆಮೇಲೆ ಡಿ ಕೆ ಎಂ ಪಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಅವರನ್ನ ಕೆಲಸ ಮಾಡ್ತಿದ್ದಾರೆ. ಓಕೆ, ಹಾಗಾದ್ರೆ ಏನು ಸಮಸ್ಯೆಗಳಿಲ್ಲ ಸದ್ಯಕ್ಕೆ? ನೀರಿನ ಸಮಸ್ಯೆ ಮೇಡಮ್ ಈಗ ಇಲ್ಲಿ ನೀರಿಲ್ಲ, ಇಲ್ಲಿ ಎಲ್ಲ ಕಡೆ ಮಳೆ ಇರೋದ ಕಾರಣ ಬರುಗಳೆಲ್ಲ ಇದಾಗಿದ್ದಾವೆ, ನೀರು ಸಮಸ್ಯೆ ಇದೆ, ಅದರೊಳಗೂ ನೀರೆಲ್ಲ ಈಗ ಹಳ್ಳಿ ಕಡೆ ಕೆಲವು ಟ್ಯಾಂಕರ್ ನೀರು ಹೊಸ್ತಾ ಇದ್ದಾರೆ, ಸಮಸ್ಯೆ ಇಲ್ಲ. ಬಟ್ ಇದು ಬಿ ಜೆ ಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಹೇಳ್ತಾರೆ ಈ ಬಾರಿ ಮೈತ್ರಿ ಮಾಡ್ಕೊಂಡಿದ್ವಿ, 28-28 ನಾವೇ ಗೆಲ್ತೀವಿ ಅಂತ. ಮೇಡಮ್ ಏನು ಕೇಳಿ, ಆ ಮೈತ್ರಿ ಮಾಡಿದ್ದಾರೆ, ಈಗ ಬಿ ಜೆ ಪಿಲಿ ಅವರಿಗೆ ಅಸಮಾಧಾನ ಇದೆ ಸಂಖ್ಯೆ, ಒಳ್ಳೆ ಇದು ಗಣ್ಯ ವ್ಯಕ್ತಿಗಳು ಹಿರಿಯರಲ್ಲಿ ಅವರಿಗೆ ಅಸಮಾಧಾನ ಆಗಿ, ಈಗ ಬಿ ವೈ ವಿಜಯೇಂದ್ರ ಆಗಿರೋ ಸಂಖ್ಯೆ ಅಸಮಾಧಾನ ಇದೆ ಅವರಿಗೆ, ಅವರು ಅಧ್ಯಕ್ಷ ಆಗಿರೋದಕ್ಕೆ ಅಸಮಾಧಾನ ಇದೆ ಹಿರಿಯರಿಗೆ, ಕೆಲವರೆಲ್ಲ ಓಂತ ಇದ್ದಾರೆ. ಯಡಿಯೂರಪ್ಪ ಅವರೊಂದು ಅವರು ಒಳ್ಳೆ ಇದು ಮಾಡಿದ್ರು ಅವಾಗ. ಅಂದ್ರೆ ಮೈತ್ರಿಯಲ್ಲೇ ಗೊತ್ತಾ ಮೇಡಮ್, ಇದು ಈಗ ಇವರು ಏನ್ ಮಾಡ್ತಾರೆ ಅಂದ್ರೆ ಒಂದ್ಸಲ ಇಲ್ಲಿರ್ತಾರೆ ಅಲ್ಲಿರ್ತಾರೆ, ಜನ ನಂಬಿಕೆ ಕಷ್ಟ ಇದೆ.
ಬಿಜೆಪಿ ಪಾರ್ಟಿಯಲ್ಲಿ ವೈಮನಸ್ ಇದೆಯಾ? ಹಾಗಾದ್ರೆ ಮೊನ್ನೆ ಆಯ್ತು ಮೇಡಮ್, ಈಗ ರಾಜ್ಯಸಭೆ ಎಲೆಕ್ಷನ್ ಆಯ್ತು ಮೊನ್ನೆ, ನೋಡಿದ್ರೆ ನೀವೇ ಬಿಜೆಪಿ ಅಡ್ಡ ಮತದಾನ ಮಾಡಿದ್ರು ಮೊನ್ನೆ, ಹೆಚ್ಚು ಸಂಸಕರು ಅಡ್ಡ ಮತದಾನ ಮಾಡಿದ್ದಾರೆ, ಅಲ್ಲೇ ಗೊತ್ತಾಯ್ತಲ್ಲ ಅವ್ರದ್ದು ಅಂತ. ಓಕೆ ಸರ್, ತಮ್ಮ ಹೆಸರು? ನಮ್ಮ ಹೆಸರು ರಾಜಣ್ಣಯ್ಯ. ಓಕೆ, ಅವ್ರು ಹೇಳಿದೆ ನಾವು ಹೇಳೋದು. ಅದೇ ಸರ್, ಯಾರಾಗ್ಬೇಕು ಸರ್ ಸಂಸದರು, ಯಾವ ಪಕ್ಷದವ್ರು ಆಗ್ಬೇಕು? ನಮ್ಗೆ ಇಲ್ಲಿ ಮಗಡಿಗೆ ಡಿ ಕೆ ಸುರೇಶಯ್ಯ. ಯಾಕೆ ಡಿ ಕೆ ಸುರೇಶ್ ಅವರೇ ಆಗ್ಬೇಕು? ಕೆಲಸ ಮಾಡೋರೆ ನಾವು ಇದನ್ನ ಮಾಡ್ತೀವಿ ಅಷ್ಟೇ. ಓಕೆ, ಬಟ್ ಸುಮಾರು ಜನ ಕೆಲಸ ಮಾಡಿಲ್ಲ ಅಂತ ಹೇಳ್ತಾರಲ್ಲ ಸರ್. ಅವ್ರಿಗೆ ಮಾಡಿಲ್ವೇನ? ನಮ್ಮ ಮಾಡಿದ್ದಾರೆ ಡಿ ಕೆ ಸುರೇಶ್ ಅವ್ರನ್ನ. ಹೊಸಲ್ಲಿ ನಮ್ಮ ಕರ್ನಾಟಕದ 28 MPಗಳಲ್ಲಿ ನರೇಂದ್ರ ಮೋದಿ ಅವರೇ ಡಿ ಕೆ ಸುರೇಶ್ ಅವರನ್ನ ಡೆಲ್ಲಿ ಕರೆದೇ ಸನ್ಮಾನ ಮಾಡಿದ್ದಾರೆ. ಅದು ನಿಮ್ಗೆ ಟಿವಿ ಮಾಧ್ಯಮಗಳ ಗೊತ್ತಿರ್ಬೋದು, ಗೊತ್ತಿರುತ್ತೆ ಅವಳಿ ಒಳ್ಳೆ ಕೆಲಸ ಮಾಡಿದಾರೆ ಅಂತ. ಕೆಲಸಗಳನ್ನ ಮಾಡಿದಾರ ಸರ್ ಹಾಗಾದ್ರೆ? ಓಕೆ, ಇಲ್ಲಿ MLA ಕೆಲಸ ಮಾಡಿದಾರ ಬಾಲಕೃಷ್ಣ ಅವರು, ಹೆಚ್ಸಿ ಬಾಲಕೃಷ್ಣ ಕೆಲಸ ಮಾಡಿರೋದು, ಅವರೇ ಕೆಲಸ ಮಾಡಿರೋದು ಮಗಡಿಗೆ, ಅವರೇ ಇವಾಗ ನಮಗೆ ಎಲ್ಲ ಇದು. ಬಟ್ ಈಗ ಕಾಂಗ್ರೆಸ್ ಅವ್ರನ್ನ ಸೋಲಿಸ್ಬೇಕು ಅಂತ BJP JDS ಅವ್ರು ಮೈತ್ರಿ ಮಾಡ್ಕೊಂಡಿದಾರ, ಇದರಿಂದ ಏನಾದ್ರೂ ಕಾಂಗ್ರೆಸ್ ಗೆಲುವಿಗೆ ಹಿನ್ನಡೆ ಆಗತ್ತಾ? ಅವ್ರ ಹಣೆ ಬರ ನಾವು ಹೇಳಕ್ ಆಗಲ್ಲ, ಅವೆಲ್ಲ ಅವ್ರಿಗೆ ಗೆಲ್ಲಿಸ್ತೀವಿ ಸೋಲಿಸ್ತೀವಿ ಅಂತ ನಾವು ಹೇಳಕ್ ಆಗಲ್ಲ. ಅವ್ರ ಹಣೆ ಬರ ಜನ ತೀರ್ಮಾನ, ನಾವ್ ಇಬ್ರು ಇಲ್ಲಿ ನಿಂತ್ಕೊಂಡು ಅವ್ರನ್ನ ಗೆಲ್ಲಿಸ್ತೀವಿ ಇವ್ರನ್ನ ಗೆಲ್ಲಿಸ್ತೀವಿ ಅಂತ ನಾವ್ ಹೇಳಕ್ ಆಗಲ್ಲ. ಓಕೆ, ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಮೋದಿ ಒಳ್ಳೆ ವ್ಯಕ್ತಿ ಬಿಡು, ಅವ್ರನ್ನೇ ನಾವ್ ಮಾತಾಡಂಗಿಲ್ಲ. ರಾಹುಲ್ ಗಾಂಧಿ ಅವ್ರ ಬಗ್ಗೆ? ಅವರು ಪರವಾಗಿಲ್ಲ, ಅವರು ಮುಂದೆ ಬೆಳೀತಾರೆ, ಅವರು ಅವರು ಇದೇಯ ಬಟ್ ಅವ್ರಿಬ್ರು ನಾವೇನು ಹೇಳಕ್ಕಲ್ಲ. ಅವ್ರ ಹಣೆ ಬರ ಗೆಲ್ಲೋದು ಸೋಲೋದು ನಮ್ಮ ಇದ್ರಲ್ಲಿ, ಇಲ್ಲಿ ನಮ್ಗೆ ಮಗಡಿಲಿ ಇವರಿಬ್ರು. ಓಕೆ, ಈಗ ಸಿದ್ದರಾಮಯ್ಯ ಸರ್ಕಾರ ಇದು ಗ್ಯಾರಂಟಿ ಕೊಡ್ತಾ ಇದೆ, ಇದರಿಂದ ಜನಕ್ಕೆ ಪ್ರಯೋಜನ ಆಗ್ತಿದ್ಯಾ? ಆಯ್ತಾ, ಯಾವ್ಯಾವ್ದು ಬರ್ತಾ ಇದೆ ಸರ್ ತಮ್ಗೆ? ನಮ್ಗೆ ಅಕ್ಕಿದು 2000 ಇನ್ಸೂರೆನ್ಸು, ಕರೆಂಟ್ ಬಿಲ್ಲು, ಬಸ್ಸಿಂದು ಎಲ್ಲ ಬರ್ತಾ ಇದೆ. ಓಕೆ, ಬಟ್ BJP ಅವ್ರು ಹೇಳ್ತಾರೆ ಸರ್ ಜನಕ್ಕೆ ಹಿಂಗೆಲ್ಲ ಫ್ರೀಯಾಗಿ ಕೊಟ್ಬಿಟ್ರೆ ಜನರು ಸೋಮಾರಿ ಆಗ್ತಾರೆ, ಕೆಲ್ಸಕ್ಕೆ ಹೋಗಲ್ಲ, ಕೆಲಸ ಮಾಡಲ್ಲ ಅಂತ. ಏನು ಸೋಮಾರಿ ಆಯ್ತಾರೆ, ಏನು ಮಾಡೋರೆ? ಒಂದು ರೈತರು ಸಾಲ ಮನ್ನಾ ಮಾಡಲಿಲ್ಲ, ಏನು ರೈತರಿಗೆ ವಕ್ಲಿಗಿರು ಸುದ್ದಿ ಹೇಳ್ತಾರೆ ಕುಮಾರಸ್ವಾಮಿನೂ, ಅವ್ರು ವಕ್ಲಿಗಿರಿಗೆ ಏನು ಮಾಡ್ಕೊಟ್ಟವ್ರೆ? ಒಂದು ಪ್ರೀ ಏನು ಒಂದು ಬೋರ್ ಅದ ಇಲ್ಲ ಇದನ್ನು ಮಾಡ್ತಾರೆ ವಕ್ಲಿಗಿರಿ ಎಲ್ಲ ತಲೆ ಮೇಲೆ ಇನ್ನೂ ಎಳಿತಾರೆ ಹೊರತು ಯಾರೇನು ಕಮ್ಮಿ ಏನು ಮಾಡಿಲ್ಲ ಮೇಡಮರೆ. ಗ್ಯಾರಂಟಿಗಳಿಂದ ಒಳ್ಳೇದಾಗ್ತಿದ್ಯಾ ಹಾಗಾದ್ರೆ? ಒಳ್ಳೇದಾಯ್ತು, ಅದು ಯಾರೇನು ಅವ್ರು ಮುಂದರಿಯೋದು ನೋಡ್ತಾರೆ. ನಮಗೇನು ವಕ್ಲಿಗಿರಿಗೆ 5 paisa ಉದ್ಯೋಗ ಏನಿದ್ದಿಲ್ಲ. ಕುಮಾರಸ್ವಾಮಿ ಹೇಳ್ತಾನೆ, ಏ ನಮ್ಮ ಮಕ್ಕಳಿಗಿರೋ ಇಷ್ಟುದ ಇಷ್ಟು ಕಥ ಅಂತ ಹೇಳ್ತಾನೆ. ಮಕ್ಕಳಿಗಿರಿಗೆ ಏನು ಮಾಡವ್ರೆ? ಅಂಬೇಡ್ಕರ್ನ ಏನು ಎಷ್ಟು ಮಾಡವ್ರೆ, ಅವರು ಜಾತ್ ಬಾಯಿಗಳಿಗೆ ಎಷ್ಟು ಇದು ಮಾಡವ್ರೆ, ಅವ್ರನ್ನ ಇವತ್ತು ನಾವು ಎತ್ತೆ ಕುಣಿದಾಡಿಸ್ಬೋದು. ನರೇಂದ್ರ ಮೋದಿ ದಯಮಾಡಿ ಮಿಸ್ಲಾಯ್ತು ತೆಗೆದ್ರೆ ಎಲ್ಲರೂ ಒಂದೇ ಸಂವಾದ ಮಾಡೋದು, ಅವಾಗ ಜನಸಾಮಾನ್ಯ ಎಲ್ಲ ಒಂದೇ ತರಿತಾರೆ. ಈಗ SC ST ಅಂತ ಮಾಡಿದಾರಲ್ಲ, ಈಗ ಅವರಷ್ಟು ಇಂಪ್ರೂವ್ಮೆಂಟು ನಮ್ಮ ಸಾಮಾನ್ಯ ಜನ ಆಗಿಲ್ಲ ಆಗಿಲ್ಲ. ಅದು ಬಿಟ್ಟು ನರೇಂದ್ರ ಮೋದಿ ಅವರು ನಮ್ಗೆ ಕೇಳ್ಕೊಳ್ತೀವಿ ಅಂದರೆ ಅವರೆಲ್ಲ ಸಮಯ ಮಾಡಿದ್ರೆ ಒಳ್ಳೇದು ಅನ್ಸುತ್ತೆ. ಓಕೆ, ಈಗ ಶಕ್ತಿ ಯೋಜನೆ ಇದೆಯಲ್ಲ ಫ್ರೀ ಬಸ್ಸು, ಸೊ ತುಂಬ ಜನ ಹೇಳ್ತಾರೆ ಲೇಡೀಸ್ ಮನೆಯಲ್ಲೇ ಇರಲ್ಲ, ದೇವಸ್ಥಾನಗಳಿಗೆ ಟ್ರಿಪ್ ಹೋಗ್ತಾರೆ, ಹಂಗೆ ಹಿಂಗೆ ಹೋಗ್ತಾರೆ. ನಮ್ಮ ಹೆಂಗ್ರುಗಳೇನು ನಾವು ಹಂಗೆ ಕಳ್ಸಲ್ಲ, ಗಂಡಸ್ ಮೇಲೆ ಡಿಪೆಂಡು, ಇನ್ನು ಯಾವಲ್ಲಿ ಅವರೆಲ್ಲ ಕಳ್ಸೋಕ್ಕಾಯ್ತದ ಏನು ಒಳ್ಳೆ ಕಡೆ ಹೋದ್ರೆ ಒಳ್ಳೆ ಅದಕ್ಕೆ ಒಳ್ಳೆ ಅನುಕೂಲ ಇದೆ. ಅದು ನಮಗೆ ನಾವೇನು ಹೆಂಗ್ಸ್ರುಗಳು ಎಲ್ಲರೂ ಹೋಗಲ್ಲ, ಯಾರೋ ಪುರ್ಸತ್ತಾಗಿರೋರು ಹೋಗ್ತಾರೆ. ನಮ್ಮ ಹೆಂಗ್ಸ್ರುಗಳೇನು ಈ ಹಳ್ಳಿಲೇ ಕೆಲಸ ಇಟ್ಟಾಡ್ತವೆ, ಎಲ್ಲಿ ತಿರ್ಕೊಂಡು ತಿರ್ಗಕ್ಕೆ ಹೋಯ್ತಾರೆ. ಸರ್, ಈಗ ರಾಜ್ಯದಲ್ಲಿ ಗೌರ್ಮೆಂಟ್ ಇದು ಕಾಂಗ್ರೆಸ್ ಅಧಿಕಾರಕ್ಕೆ ಬರುವುದಕ್ಕೆ ಈ ಒಂದು ಗ್ಯಾರಂಟಿಗಳು ಕೂಡ ಕಾರಣ, ಯಾಕಂದ್ರೆ ಈ ಪಂಚ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿತ್ತು, ಹಾಗಾಗಿ ಕರ್ನಾಟಕದ ಜನರು ಕಾಂಗ್ರೆಸ್ನ ಕೈ ಹಿಡಿದಿದ್ರು. ಲೋಕಸಭಾ ಚುನಾವಣೆಯಲ್ಲೂ ಕೂಡ ಅವ್ರು ಕೈ ಹಿಡಿಬಹುದಾ ಜನರು? ಮೇಡಮ್, ಕಾಂಗ್ರೆಸ್ ಅವ್ರು ಏನು ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಅವರು ಏನು ಅವರು ಗ್ಯಾರಂಟಿ ಕೊಟ್ಟಿದ್ರು, ಅದನ್ನ 5 guarantee ಅವರು ಅನುಷ್ಠಾನ ತಂದಿದ್ದಾರೆ. ಜನ ಅವ್ರನ್ನ ನಂಬಿಕೆ ಇಟ್ಟಿದ್ದಾರೆ, ಜನ ಹೆಸರು ಜನ ಹೆಸರು ಹಾಕ್ತಾರೆ. ಕಾಂಗ್ರೆಸ್ ಒಂದು 8-10 seats ಗೆಲ್ತಾರೆ ಮೇಡಮ್. ಅಂದ್ರೆ ಬಟ್ 2019 ಕೇವಲ 1 seat ಬಂದಿತ್ತು. ಮೈತ್ರಿಯಿಂದ ಏನ್ ಅವ್ರಿಗೆ ಏನ್ ಇದಾಗಲ್ಲ ಮೈತ್ರಿಲಿ ಅವ್ರಿಗೆ ಅವ್ರಿಗೆ ಮೇಡಮ್ ಇದೆ. ಈಗ ದಳದವರಲ್ಲೂ ಅಷ್ಟೇ, ಮೊನ್ನೆ ಇವರು ಅವ್ರ ಹೆಸರೊಬ್ಬರು MLA ಅವರು, ಅವ್ರಿಗೆ ಅಸಮಾಧಾನ. ಅವ್ರು ಇವ್ರು ಮೈತ್ರಿ ಆಗಿರೋದಕ್ಕೆ ಅವರು ಶರತ್ ಏನೋ ಅಂತಲ್ಲ MLA ಹೆಸರು ಅವ್ರದ್ದು, ಶರತ್ ಕುಂದೂರು ಅಂದ್ರೆ ಅವ್ರು ಅವ್ರಿಗೆ ಶರತ್ಗಳು ಅವ್ರಿಗೆ ಅವ್ರಿಗೆ ಅಸಮಾಧಾನ ಆಗಿದೆ. ಇವ್ರು ಮೈತ್ರಿ ಆಗಬಾರ್ದು ಅಂದ್ರೆ ಇಲ್ಲಿ ಒಂದು ಇರಬೇಕಿಲ್ಲ. ಇಲ್ಲಿ ಹೊಸಲ್ಲಿ ಕಾಂಗ್ರೆಸ್ ಹೋದ್ರು ಅಲ್ಲಂಗೆ ಆಯ್ತು, ಈಗ BJP ಹೋಗ್ರೆ ಇಲ್ಲೂ ಹೇಳೋಕ್ಕಲ್ಲ. ಮೊದಲೇ ಅಲ್ಲೇ BJP ಹೋಗಿ BJP ಅಲ್ಲಿ 20 ತಿಂಗಳು ಸರ್ಕಾರ ಮಾಡಿ ಅವ್ರಿಗೆ ಇದು ಕೊಡೋದಾದ್ರೆ ಅವಾಗ ಈಜಿ ಉಜ್ಜೆ ಬಂದರು.
ಇವ್ರ ಹೆಂಗ್ ಜನ ನಂಬೋ ಅಂದ್ರೆ ಮೈತ್ರಿ ಬಗ್ಗೆ ಕಾರ್ಯಕರ್ತರಲ್ಲಿ ಅಸಮಾಧಾನ ಇದೆ. ಕಾರ್ಯಕರ್ತರು ಇದೆ, ಎಂಎಲ್ಎಗಳು ಇದೆ, ಕೆಲ ಜನಗಳಿಗೆ ಬಂದ್ಬಿಡುತ್ತೆ ಮೇಡಮ್. ಇರುವಂತವರೆಲ್ಲ ಅಂದ್ಬಿಟ್ಟು ಮೈತ್ರಿಯಲ್ಲಿ ಯಾರು ಮೈತ್ರಿನ ನಂಬಿಲ್ಲ ಮೇಡಮ್. ಇದೆಲ್ಲ ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಆಗುತ್ತಾ? ಪ್ಲಸ್ ಪಾಯಿಂಟ್ ಆಗುತ್ತೆ ಮೇಡಮ್. ಇದು ಈಗ ಮೈತ್ರಿ ಮಾಡ್ಕೊಂಡು ಪ್ಲಸ್ ಪಾಯಿಂಟ್ ಮೊನ್ನೆ ರಾಜ್ಯಸಭೆಯಲ್ಲಿ ಆಯ್ತಲ್ಲ, ಈಗ ಫಸ್ಟ್ ಸ್ಟಾರ್ಟಿಂಗ್ ಆಗಿದೆ. ಮನೆ ನಮ್ಮನ್ನೇ ನಮಗಿಲ್ಲಿ ನಮ್ಮ ಇದು ಎಮ್ ಎಲ್ ಸಿ ಆಯ್ತು, ಶಿಕ್ಷಕರದ್ದು ಆಯ್ತು, ಅದು ನಮಗೆ ಎಲ್ಲ ಜನಗಳು ಕಾಂಗ್ರೆಸ್ಗೆ ಹೆಲ್ಪ್ ಮಾಡಿದ್ದಾರೆ. ಮೈತ್ರಿಯಿಂದ ಏನು ಎಫೆಕ್ಟ್ ಆಗಿಲ್ಲ ಮೇಡಮ್. ಮೈತ್ರಿ ಮುಖ್ಯ ಅಲ್ಲ ಮೇಡಮ್, ಒಂದ್ಸಲಿ ಜನಗಳಿಗೆ ಆಶ್ವಾಸನೆ ಕೊಟ್ಮೇಲೆ ಅದು ನಡ್ಕೊಳ್ಬೇಕದು. ಈಗ ಏನು ಇವ್ರು ಐದು ಗ್ಯಾರಂಟಿ ಕೊಟ್ಟಿಲ್ಲ, ಅದು ನಡ್ಕೊಂಡಿದ್ದಕ್ಕೆ ಜನಗಳು ಅವ್ರಿಗೆ ಓಟ್ ಹಾಕಿದ್ದಾರೆ. ಓಟ್ ಹಾಕಿದ ತಕ್ಷಣ ಇವ್ರು ಕಾಂಗ್ರೆಸ್ ಅವ್ರಿಗೆ 130 ಸೀಟ್ ಗೆದ್ದು ಇವಾಗ ಅವರು ಅದನ್ನು ನಡ್ಕೊಂಡಿದ್ದಾರೆ. ಈಗ ಜನಗಳ ಮೇಲೆ ಕೆಲವು ಜನಕ್ಕೆ ಅದು ಏನೋ ನಂಬಿಕೆ ಇದೆ, ಕಾಂಗ್ರೆಸ್ ಸಿದ್ದರಾಮಯ್ಯ ಮಾಡ್ತಾರೆ, ಡಿ ಕೆ ಸಿದ್ದರಾಮಯ್ಯ ಪ್ಲಸ್ ಡಿ ಕೆ ಶಿವಕುಮಾರ್ ಅವರು ಕೆಲಸ ಮಾಡ್ತಾರೆ ಅನ್ನೋದು ಅವ್ರಿಗೆ ನಂಬಿಕೆ ಇದೆ, ಮಾಡೇ ಮಾಡ್ತಾರೆ. ಓಕೆ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಇದಿಷ್ಟು ಕೂಡ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ, ಅದರಲ್ಲೂ ಮಾಗಡಿ ವಿಧಾನಸಭಾ ಕ್ಷೇತ್ರ ಏನಿದೆ ಅಲ್ಲಿನ ಸಾರ್ವಜನಿಕರ ಮಾತು. ಅಂದ್ರೆ ಸಾಕಷ್ಟು ಜನರು ಕಾಂಗ್ರೆಸ್ ಪರವಾಗಿ ಮಾತನಾಡಿದ್ರೆ, ಕಾಂಗ್ರೆಸ್ ಅಲೆ ಇದೆ ಇಲ್ಲಿ ಅನ್ನುವಂತಹ ಮಾತುಗಳನ್ನ ಹೇಳಿದ್ರೆ, ಇನ್ನು ಕೆಲವರು ಬಿಜೆಪಿ ಅಲೆ ಇದೆ ಅನ್ನುವಂತಹ ಮಾತುಗಳನ್ನ ಹೇಳಿದ್ರು. ಅಂದ್ರೆ ಈ ಒಂದು ಭಾಗದಲ್ಲಿ JDS ಓಟ್ ಕೂಡ ಹೆಚ್ಚಾಗಿರುವಂತಹ ಕಾರಣದಲ್ಲಿ ಮೈತ್ರಿ ಅಭ್ಯರ್ಥಿ ಕೂಡ ಗೆಲ್ಲುವಂತಹ ಚಾನ್ಸಸ್ ಇದೆ ಅಂದ್ರು. ಅಷ್ಟೇ ಅಲ್ಲದೆ ಇಲ್ಲಿನ ಶಾಸಕರು ಕಾಂಗ್ರೆಸ್ನವರು HC ಬಾಲಕೃಷ್ಣ ಅವರು, ಅದ್ರ ಜೊತೆಗೆ ಹಾಲಿ ಸಂಸದರಾಗಿರುವಂತಹ DK ಸುರೇಶ್ ಅವರು ಸಾಕಷ್ಟು ಕೆಲಸಗಳನ್ನ ಮಾಡಿದ್ದಾರೆ. ಹಾಗಾಗಿ ಮತ್ತೆ ಅವರು ಗೆಲ್ತಾರೆ ಅನ್ನುವಂತಹ ಮಾತುಗಳನ್ನ ಕೂಡ ಕೆಲವೊಂದು ಸಾರ್ವಜನಿಕರು ಹೇಳಿದ್ರು. ಅಂದ್ರೆ ಒಟ್ಟಾರೆಯಾಗಿ ಈ ಒಂದು ವಿಧಾನಸಭಾ ಕ್ಷೇತ್ರದವನ್ನ ನೋಡೋದಾದ್ರೆ, ಅಂದ್ರೆ ಒಂದು ಬ್ಯಾಲೆನ್ಸಿವ್ ಆಗಿದೆ ಅಂತಾನೆ ಹೇಳ್ಬೋದು. ಒಂದಷ್ಟು ಜನ ಕಾಂಗ್ರೆಸ್ ಪರವಾಗಿದ್ರೆ, ಒಂದಷ್ಟು ಜನ BJP ಮತ್ತೆ JDS ಪರವಾಗಿದ್ದಾರೆ. ಆದ್ರೆ ಎಲ್ಲೊಂದ್ ಕಡೆ ಕಾಂಗ್ರೆಸ್ಗೆ ಹೆಚ್ಚಿನ ಒಲವಿದೆ ಅಂತ ಅನ್ಸುತ್ತೆ. ಜೊತೆಗೆ BJP ಕ್ಯಾಂಡಿಡೇಟ್ಗಿಂತ JDS ಕ್ಯಾಂಡಿಡೇಟ್ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದ್ರೆ ಒಂದ್ ಸ್ವಲ್ಪ ಟಫ್ ಕಾಂಪಿಟೇಷನ್ ಕೂಡ ಏರ್ಪಡುವಂತಹ ಸಾಧ್ಯತೆ ಇದೆ. ಜೊತೆಗೆ ಇಲ್ಲಿನ ಮತದಾರರು ಈ ಒಂದು ಮಾತುಗಳನ್ನ ಹೇಳ್ತಾ ಇದ್ದಾರೆ. ವಿಡಿಯೋ ಜರ್ನಲಿಸ್ಟ್ ಗಿರೀಶ್ ಜೊತೆ ವೀಣಾ ಸಿದ್ದಾಪುರ್, ಮಾಗಡಿ.